ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ನಾವು ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ಫಸ್ಟ್ ಆರ್ಟಿಕಲ್ ಇರೋದೇನಪ್ಪ ಅಂದ್ರೆ ಇತ್ತೀಚೆಗೆ ಅಥವಾ ನಿನ್ನೆ ಏನಾಗಿದೆ ಅಂದ್ರೆ ಒಂದು ಜಜ್ಮೆಂಟ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಏನಂತ ಜಜ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಆರ್ಥಿಕ ಹಿಂದುಳಿದ ವರ್ಗಗಳೇನಿದೆಯಲ್ಲ ಅದನ್ನ ಚಾಲೆಂಜ್ ಮಾಡಿದ್ರು ಈಗ ನೋಡ್ರಿ ಆರ್ಥಿಕ ಹಿಂದುಳಿದ ವರ್ಗದವ್ರಿಗೆ ಏನಪ್ಪ ಅಂದ್ರೆ ಸರ್ಕಾರದವರು ನೂರಾ ಮೂರನೇ ತಿದ್ದುಪಡಿಯ ಮೂಲಕ ನೂರ ಮೂರನೇ ತಿದ್ದುಪಡಿಯ ಮೂಲಕ ಏನಪ್ಪ ಅಂದ್ರೆ ಪಬ್ಲಿಕ್ ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ ಅಲ್ಲಿ ಅಂದ್ರೆ ಸಾರ್ವಜನಿಕ ಉದ್ಯೋಗ ಮತ್ತೆ ಸಾರ್ವಜನಿಕ ಶಿಕ್ಷಣದಲ್ಲಿ ಏನಪ್ಪ ಅಂದ್ರೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿತ್ತು ಅದನ್ನೇನಪ್ಪ ಅಂದ್ರೆ ಒಬ್ರು ಚಾಲೆಂಜ್ ಅನ್ನ ಮಾಡಿದ್ರು ಪೆಟಿಷನ್ ಮೂಲಕ ಅಂದ್ರೆ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನು ಹಾಕೋದ್ರ ಮೂಲಕ ಏನಪ್ಪ ಅಂದ್ರೆ ಒಂದು ಚಾಲೆಂಜ್ ಅನ್ನ ಮಾಡಿದ್ರು ಯಾಕೆ ಚಾಲೆಂಜ್ ಅನ್ನ ಮಾಡಿದ್ರು ಅಂದ್ರೆ ನೋಡ್ರಿ ನಮ್ಮ ಸಂವಿಧಾನದ ಪ್ರಕಾರ ಯಾರಿಗೆಲ್ಲ ನಾವು ರಿಸರ್ವೇಶನ್ ಅಥವಾ ಈ ಮೀಸಲಾತಿಯನ್ನ ಕೊಡ್ಬೋದಪ್ಪ ಅಂದ್ರೆ ಯಾವ ಒಂದು ವರ್ಗ ಏನಪ್ಪಾ ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಯಾವ ಒಂದು ವರ್ಗ ಸಾಮಾಜಿಕ ಮತ್ತೆ ಏನಪ್ಪ ಅಂದ್ರೆ ಶೈಕ್ಷಣಿಕವಾಗಿ ಹಿಂದುಳಿದಲ್ಲ ಅಂತ ವರ್ಗಕ್ಕೆ ಮಾತ್ರ ಏನಪ್ಪ ಅಂದ್ರೆ ನಾವು ಈ ಮೀಸಲಾತಿ ಅಥವಾ ರಿಸರ್ವೇಷನ್ ಅನ್ನ ಕೊಡಬಹುದು ಬಟ್ ಗವರ್ಮೆಂಟ್ ಅವರು ಏನ್ ಅಂದ್ರೆ ನೂರ ಮೂರನೇ ತಿದ್ದುಪಡಿಯ ಮೂಲಕ ಏನ್ ಮಾಡಪ್ಪ ಅಂದ್ರೆ ಯಾರೆಲ್ಲ ಬಡವರು ಇದಾರೆ ಎಸ್ಪೆಷಲಿ ನೋಡ್ರಿ ಈ ಜನರಲ್ ಕ್ಯಾಟಗರಿ ಅಥವಾ ಸಾಮಾನ್ಯ ವರ್ಗದಲ್ಲಿ ಯಾರೆಲ್ಲ ಇದ್ದಾರಲ್ಲ ಅಂತವರಿಗೋಸ್ಕರ ಏನಪ್ಪ ಅಂದ್ರೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕೊಟ್ಟಿದ್ರು ಅಂದ್ರೆ ಅವರಿಗೆ ಸಾರ್ವಜನಿಕ ಉದ್ಯೋಗದಲ್ಲಿ ಮತ್ತೆ ಸಾರ್ವಜನಿಕ ಶಿಕ್ಷಣದಲ್ಲಿ ಏನಪ್ಪ ಅಂದ್ರೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಟ್ಟಿದ್ರು ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ಆರ್ಟಿಕಲ್ ಹದಿನೈದು ಮತ್ತೆ ಆರ್ಟಿಕಲ್ ಹದಿನಾರನ್ನು ಏನಪ್ಪ ಅಂದ್ರೆ ತಿದ್ದುಪಡಿ ಮಾಡಿದ್ರು ಸೊ ನೋಡ್ರಿ ಆರ್ಟಿಕಲ್ ಹದಿನೈದು ಏನ್ ಅಂದ್ರೆ ಈ ಸಾರ್ವಜನಿಕ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೋರೋ ಬಗ್ಗೆ ಆರ್ಟಿಕಲ್ ಹದಿನಾರು ಈ ಎಂಪ್ಲಾಯ್ಮೆಂಟ್ ಅಲ್ಲಿ ಮೀಸಲಾತಿಯನ್ನು ಕೋರೋ ಬಗ್ಗೆ ತಿದ್ದುಪಡಿಯನ್ನು ಮಾಡಿದ್ರು ಸೊ ಇವಾಗ ನಿನ್ನೆ ಸುಪ್ರೀಂ ಕೋರ್ಟ್ ಅವರು ಏನು ಜಜ್ಮೆಂಟ್ ಕೊಟ್ಟಿದಾರಲ್ಲ ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನಪ್ಪ ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಮಾತ್ರ ಮೀಸಲಾತಿಯನ್ನು ಕೊಡಬೇಕು ಬಟ್ ಗವರ್ಮೆಂಟ್ ಅವರು ಏನ್ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಅಥವಾ ಆರ್ಥಿಕವಾಗಿ ಹಿಂದುಳಿದವರಿಗೋಸ್ಕರ ಏನಪ್ಪ ಅಂದ್ರೆ ಈ ಒಂದು ರಿಸರ್ವೇಶನ್ ಮಾಡಿದ್ನ ಪೆಟಿಷನ್ ಅನ್ನು ಹಾಕಿದ್ರು ಅಥವಾ ಅದನ್ನ ಏನಪ್ಪಾಂದ್ರೆ ಅರ್ಜಿ ಮೂಲಕ ಪ್ರಶ್ನೆಯನ್ನ ಮಾಡಿದ್ರು ಅದಕ್ಕೆ ಒಂದು ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಸಂವಿಧಾನಿಕ ಬೆಂಚ್ ಅನ್ನ ತಯಾರು ಮಾಡಿತ್ತು ಅದರೊಳಗೆ ನೋಡ್ರಿ ಐದು ಜನ ಜಡ್ಜಸ್ ಇದ್ರು ಈ ಒಂದು ಐದು ಜನ ಜಡ್ಜಸ್ ಒಳಗೆ ಏನಪ್ಪಾಂದ್ರೆ ಮೂರು ಜನ ಏನ್ ಮಾಡಿದ್ರು ಅಂದ್ರೆ ಈ ಆರ್ಥಿಕ ಹಿಂದುಳಿದ ವರ್ಗದ ಪರ ಇದ್ರೆ ಇನ್ನಿಬ್ರು ಏನಪ್ಪಾಂದ್ರೆ ವಿರೋಧವಾಗಿ ಜಡ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಮೆಜಾರಿಟಿ ಅವರು ಏನಪ್ಪಾ ಅಂದ್ರೆ ಸಂವಿಧಾನದ ಈ ಆರ್ಥಿಕ ಹಿಂದುಳಿದ ವರ್ಗದ ಪರ ಇರೋದ್ರಿಂದ ಈಗ ಏನ್ ಮಾಡಿದಂದ್ರೆ ಸುಪ್ರೀಂ ಕೋರ್ಟ್ ಆ ಆರ್ಥಿಕ ಹಿಂದುಳಿದ ವರ್ಗಕ್ಕೆ ಏನು ಮೀಸಲಾತಿಯನ್ನು ಕೊಟ್ಟಿದಾರಾ ಅದನ್ನ ಎತ್ತಿ ಹಿಡಿದಿದೆ ಸೊ ನೋಡ್ರಿ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಟು ದ ಪೋರೆಸ್ಟ್ ಆಫ್ ಪುರ್ ಅಮ್ ದ ಫಾರ್ವರ್ಡ್ ಕ್ಯಾಸ್ಟ್ ಡಸ್ ನಾಟ್ ಅಫೆಕ್ಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಈ ಹತ್ತು ಪರ್ಸೆಂಟ್ ಏನು ನಾವು ಮೀಸಲಾತಿಯನ್ನು ಕೊಟ್ಟಿದ್ವಲ್ಲ ತುಂಬಾ ಆರ್ಥಿಕ ಹಿಂದುಳಿದ ವರ್ಗದವರಿಗೆ ಅದೇನಪ್ಪ ಅಂದ್ರೆ ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ಗೆ ಅಂದ್ರೆ ಸಂವಿಧಾನದ ಮೂಲ ಏನಿದೆ ಅಲ್ಲ ಅದಕ್ಕೇನಪ್ಪ ಅಂದ್ರೆ ಎಫೆಕ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈ ಏನು ಆರ್ಥಿಕ ಹಿಂದುಳಿದ ವರ್ಗದ ಇದೆಯಲ್ಲ ಇದೇನಪ್ಪ ಅಂದ್ರೆ ಕೇವಲ ಸಾಮಾನ್ಯ ವರ್ಗದವರಿಗೆ ಮಾತ್ರ ಅಪ್ಲೈ ಆಗುತ್ತೆ ಎಸ್ ಸಿ ಎಸ್ ಟಿ ಮತ್ತೆ ಏನಪ್ಪಾ ಅಂದ್ರೆ ಸಿ ಕ್ಯಾಟಗರಿಗೆ ಇದು ಅಪ್ಲೈ ಆಗಲ್ಲ ಯಾರೆಲ್ಲ ಜನರಲ್ ಕ್ಯಾಟಗರಿ ಒಳಗೆ ಬರ್ತಾರೆ ಅಂತ ಆರ್ಥಿಕ ಹಿಂದುಳಿದ ವರ್ಗಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ಅಂದ್ರೆ ಡೀಟೇಲ್ಡ್ ಆಗಿ ಏನಪ್ಪ ಅಂದ್ರೆ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಶನ್ ಅನ್ನ ಮಾಡಿದ್ವಿ ಅದ್ರದ್ದೇನಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಅಂದ್ರೆ ಮುಂಚೆ ಯಾರು ಈ ತರನಾಗ ಏನಪ್ಪ ಅಂದ್ರೆ ಎಕನಾಮಿಕಲಿ ವಿಕರ್ ಸೆಕ್ಷನ್ಗೋಸ್ಕರ ರಿಸರ್ವೇಷನ್ ತಂದಿದ್ರು ಅಂದ್ರೆ ಮುಂಚೆ ನೋಡ್ರಿ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಏನಪ್ಪ ಅಂದ್ರೆ ನರಸಿಂಹರಾವ್ ಗೌರ್ಮೆಂಟ್ ತಂದಿತ್ತು ಅವಾಗ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಅದನ್ನ ತೆಗ್ದಾಕ್ತು ಆ ತರನಾಗ ಏನಪ್ಪ ಅಂದ್ರೆ ನಾವು ಕಂಪ್ಲೀಟ್ ಅನಾಲಿಸ್ ಅನ್ನ ಮಾಡಿದ್ವಿ ಅಂದ್ರೆ ಮುಂಚೆ ಯಾರು ಯಾರಿಗೆ ರಿಸರ್ವೇಶನ್ ಕೊಡಬೇಕು ಯಾವ ತರನಾಗಿ ರಿಸರ್ವೇಶನ್ ಕೊಡಬೇಕು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂದ್ರೆ ಈಗ ಸಂವಿಧಾನದ ರಚನಾ ಸಭೆಯಲ್ಲಿ ಇದ್ರ ಬಗ್ಗೆ ಏನ್ ಡಿಸ್ಕಶನ್ ಆಯಿತು ಅಲ್ಲಿ ಡಿಬೇಟ್ ಏನ್ ಅಂತ ಹೇಳಿ ನಾವ್ ಏನಪ್ಪ ಅಂದ್ರೆ ಒಂದು ಡಿಟೇಲ್ ಅನಾಲಿಸಿಸ್ ಅನ್ನ ಮಾಡಿದೀವಿ ಆ ಲಿಂಕ್ ಅನ್ನ ನಿಮ್ಗೆ ಮಾಡ್ತೀವಿ ಅಂದ್ರೆ ಡಿಸ್ಕ್ರಿಪ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಸೊ ನೋಡ್ರಿ ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋನ ನೋಡ್ರಿ ಹೆಚ್ಚಿನ ಮಾಹಿತಿ ಸಿಗ್ತದೆ ಅದೇ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದ್ರೆ ನೆಕ್ಸ್ಟ್ ಎಡಿಟೋರಿಯಲ್ ಇರೋದು ಮಾಲ್ ನರಿಶ್ಮೆಂಟ್ ಬಗ್ಗೆ ಇರೋದು ಇಲ್ಲೇನು ಹೇಳ್ತಿದ್ರ ಅಂದ್ರೆ ದ ಫ್ರಂಟ್ ಲೈನರ್ ಆಫ್ ದ ಫಸ್ಟ್ ಥೌಸಂಡ್ ಡೇ ವಿಂಡೋ ಆಫ್ ಲೈಫ್ ಅಂದ್ರೆ ನೋಡ್ರಿ ಈಗ ಮಗು ಜನಸಿ ಅಲ್ಲಿಂದ ಏನಪ್ಪ ಅಂದ್ರೆ ಫಸ್ಟ್ ತೌಸಂಡ್ ಡೇಸ್ ಅಂದ್ರೆ ಒಂದು ಹೆಣ್ಮಗಳು ಗರ್ಭಿಣಿ ಆ ಹಡ್ದು ಸಾವಿರ ದಿನ ಆಗೋವರೆಗೂ ಅಂದ್ರೆ ಗರ್ಭಿಣಿ ಆದ ದಿನದಿಂದ ಏನಪ್ಪ ಅಂದ್ರೆ ಆ ಮಗು ಸಾವಿರ ದಿನ ಆಗೋವರೆಗೂ ಅಂದ್ರೆ ಮಗು ಹೊಡೆದು ಎರಡು ವರ್ಷವರೆಗೆ ಏನು ವಿಂಡೋ ಲೈಫ್ ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ಪೋಷಕಾಂಶದ ಕೊರತೆ ಆಗಬಾರ್ದು ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಅವ್ರು ನೋಡ್ರಿ ಪೋಷಣ ಅಭಿಯಾನ ಸಹ ಎಕ್ಸಾಂಪಲ್ ಅನ್ನ ತಗೊಂಡಿದ್ದಾರೆ ನೋಡ್ರಿ ಪೋಷಣ ಅಭಿಯಾನದಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಥೌಸಂಡ್ ಡೇಸ್ ಅಂದ್ರೆ ಈಗ ಹೆಣ್ಮಗಳು ಗರ್ಭಾವಸ್ಥೆ ಆದ್ಮೇಲೆ ಏನಪ್ಪಾ ಅಂದ್ರೆ ಗರ್ಭಿಣಿ ಆದ್ಮೇಲೆ ಬರುವಂತ ಮೊದಲ ಸಾವಿರ ದಿನಗಳೇನಿದೆ ಅಂದ್ರೆ ಮಗ ಮಗುವನ್ನ ಹಡದ ಮೇಲೆ ಬರುವಂತ ಎರಡು ವರ್ಷಗಳು ಪ್ಲಸ್ ಒಂಬತ್ತು ತಿಂಗಳೇನು ಮಗು ಹೊಟ್ಟೆಲ್ ಇರುತ್ತಲ್ಲ ಅದನ್ನ ಕನ್ಸಿಡರ್ ಮಾಡಿ ಈ ಪೋಷಣ್ ಅಭಿಯಾನನ ತಗೊಂಡ್ಬಂದಿದ್ರೆ ಬಂದಿದ್ರೆ ಹಾಗಾಗಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಯಾವ ತರನಾಗಿ ಈ ಥೌಸಂಡ್ ಡೇಸ್ ವಿಂಡೋ ಲೈಫ್ ಮಗುವಿನ ಆರೋಗ್ಯವನ್ನ ಕಾಪಾಡುತ್ತೆ ಮತ್ತೆ ಯಾವ ತರನಾಗಿ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅವರು ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ ನೋಡ್ರಿ ಮಾನವನ ಅಭಿವೃದ್ಧಿ ಆಗ್ಬೇಕಂದ್ರೆ ಈ ಅಪೋಷಕಾಂಶ ಕೊರತೆ ಏನಿದೆ ಅಲ್ಲ ಅದನ್ನು ನೀಗಿಸೋದೇನಪ್ಪ ಅಂದ್ರೆ ತುಂಬಾ ಮುಖ್ಯವಾಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮ್ಯಾಟರ್ನಲ್ ನ್ಯೂಟ್ರಿಷನ್ ಅಂದ್ರೆ ತಾಯಿಗೆ ಏನೇ ನಾವು ಪೋಷಕಾಂಶತೆ ಕೊಡ್ತೀವಲ್ಲ ಅದಕ್ಕೆ ಅಂದ್ರೆ ತುಂಬಾ ಚೆನ್ನಾಗಿರ್ಬೇಕು ಆಪ್ಟಿಮಲ್ ಅಂದ್ರೆ ತುಂಬಾ ಚೆನ್ನಾಗಿ ಏನಪ್ಪ ಅಂದ್ರೆ ಮಾತೃತ್ವ ಯೋಜನೆಯಲ್ಲಿ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ತಾಯಿಗೆ ಇರ್ತಾರಲ್ಲ ಅವ್ರಿಗೆ ಪೋಷಕಾಂಶಗಳನ್ನ ಕೊಡಬೇಕು ಎಸ್ಪೆಷಲಿ ನೋಡ್ರಿ ತಾಯಿಗೆ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಇನ್ಫ್ಯಾಂಟ್ ಅಂದ್ರೆ ನವಜಾತ ಶಿಶುಗಳೇನಿರುತ್ತಲ್ಲ ಅವಕ್ಕೆ ಮತ್ತೆ ಯಂಗ್ ಚಿಲ್ಡ್ರನ್ಸ್ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಏನಪ್ಪಾ ಅಂದ್ರೆ ಈ ಪೋಷಕಾಂಶಗಳ ಕೊರತೆ ಏನಿದೆಯಲ್ಲ ಅದನ್ನ ನೀಗ್ಸೋದೇನಪ್ಪ ಅಂದ್ರೆ ತುಂಬಾ ಮುಖ್ಯವಾಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದರಿಂದ ಏನಾಗತ್ತಪ್ಪ ಅಂದ್ರೆ ಮಕ್ಕಳಿಗೆ ಏನು ಡಿಸೀಸಸ್ ಬರುತ್ತೆ ರೋಗಗಳು ಬರುತ್ತೆ ಅದು ಕಮ್ಮಿ ಆಗುತ್ತೆ ಆಮೇಲೆ ಏನು ಸಾವಾಗುತ್ತಲ್ಲ ಅದು ಸಹ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆ ನೋಡ್ರಿ ನಾವು ನರಿಷ್ಮೆಂಟ್ ಅಥವಾ ಈ ಅರ್ಹ ಎಷ್ಟು ಕಮ್ಮಿ ಮಾಡ್ತೀವಲ್ಲ ಅಷ್ಟೇನಪ್ಪ ಅಂದ್ರೆ ಮಕ್ಕಳ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಮಕ್ಕಳ ಈ ಅಡಲ್ಟ್ ಲೈಫ್ ಅಂದ್ರೆ ಅವರ ವಯಸ್ಕ ಜೀವನ ಯಾವ ತರನಾಗಿರುತ್ತೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅವರ ಬಾಲ್ಯ ದಿನಗಳಲ್ಲಿ ಎಷ್ಟು ಪೋಷಕಾಂಶಕತೆಯಿಂದ ಕೂಡಿದೆ ಅಂದ್ರೆ ಬಾಲ್ಯದ ದಿನಗಳಲ್ಲಿ ಅವರಿಗೆ ಎಷ್ಟು ಪೋಷಕಾಂಶ ಭರಿತವಾದ ಆಹಾರ ಸಿಗ್ತಿದೆ ಮತ್ತು ಅವರು ಎಷ್ಟು ಪೋಷಕಾಂಶದಿಂದ ಕೂಡಿದ್ದಾರೆ ಏನಪ್ಪಾ ಅಂದ್ರೆ ಅವರ ಅಡಲ್ಟ್ ಲೈಫ್ ಅಥವಾ ವಯಸ್ಕ ಲೈಫ್ ಅಲ್ಲಿ ಅವರ ಉತ್ಪಾದತೆ ಉತ್ಪಾದಕತೆ ಅಥವಾ ಪ್ರೊಡಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ರಿ ಒಬ್ಬ ವಯಸ್ಕನ ಪ್ರೊಡಕ್ಟಿವಿಟಿ ಡಿಪೆಂಡ್ ಆಗಬೇಕಾದ್ರೆ ಅದಕ್ಕೆ ಏನಪ್ಪಾ ಅಂದ್ರೆ ಅವರ ಬಾಲ ವ್ಯವಸ್ಥೆಯಲ್ಲಿ ಯಾವ ತರನಾಗಿ ಪೋಷಕಾಂಶಕತೆ ಅಥವಾ ಅವರ ಬಾಲ ವ್ಯವಸ್ಥೆ ಎಷ್ಟು ಪೋಷಕಾಂಶತೆಯಿಂದ ಕುಡಿತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಸಹ ನೋಡ್ರಿ ಈಗೇನು ಸ್ಪೆಸಿಫಿಕಲಿ ಫಸ್ಟ್ ಫಸ್ಟ್ ತೌಸಂಡ್ ಡೇಸ್ ಅಂದ್ರೆ ಆ ತಾಯಿ ಗರ್ಭಿಣಿ ಆದಾಗಿಂದ ಹಿಡಿದು ಮಗು ಹುಟ್ಟಿದ ಎರಡು ವರ್ಷದವರೆಗೂ ಏನು ದಿನಗಳಿರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಈ ಒಂದು ಏನ್ ಲೈಫ್ ಇದೆ ಅಥವಾ ಈ ಒಂದು ಏನಪ್ಪ ಅಂದ್ರೆ ಪೀರಿಯಡ್ ಇದೆ ಅಲ್ಲ ಇದೇನಪ್ಪ ಅಂದ್ರೆ ಆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಯಾವ ತರ ಅಂತ ನಾವಿಲ್ಲಿ ಪ್ರೆಡಿಕ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಅಂದ್ರೆ ಮಕ್ಕಳ ಅಭಿವೃದ್ಧಿ ಯಾವ ತರನಾಗೆ ಆಗ್ತಿದೆ ಆಮೇಲೆ ಆ ಮಗು ಎಷ್ಟು ಸರ್ವೈವಲ್ ಆಗುತ್ತೆ ಅಂದ್ರೆ ಈಗ ಯಾವ್ದಾದ್ರು ರೋಗ ಬಂದ್ರೆ ಅದರಿಂದ ಅದು ಎಷ್ಟು ಸರ್ವೈವಲ್ ಆಗುತ್ತೆ ಅನ್ನೋದು ಜೊತೆ ನೋಡ್ರಿ ಆ ಮಗುವಿನ ಆರೋಗ್ಯ ಯಾವ ತರನಾಗಿದೆ ಮತ್ತೆ ಪೋಷಕಾಂಶತೆ ಯಾವ್ದು ಯಾವ ತರನಾಗಿರುತ್ತೆ ಜೀವನ ಪೂರ್ತಿ ಅನ್ನೋದು ಏನಪ್ಪಾ ಅಂದ್ರೆ ಫಸ್ಟ್ ತೌಸಂಡ್ ಡೇಸ್ ಏನಿದೆ ಅಲ್ಲ ಅದನ್ನ ಟ್ರೀಟ್ಮೈಂಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಈ ಮಕ್ಕಳ ಏನು ಬ್ರೈನ್ ಡೆವಲಪ್ಮೆಂಟ್ ಆಗುತ್ತಲ್ಲ ಅದ್ ಯಾವಾಗಪ್ಪ ಆಗತ್ತಪ್ಪ ಅಂದ್ರೆ ಎಂಬತ್ತು ಪರ್ಸೆಂಟ್ ಮಕ್ಕಳ ಈ ಮೆದುಳು ಬೆಳವಣಿಗೆ ಆಗೋದೇನಪ್ಪ ಅಂದ್ರೆ ಫಸ್ಟ್ ಥೌಸಂಡ್ ಡೇಸ್ ಅಲ್ಲಿ ಅಂದ್ರೆ ಮೊದಲ ಸಾವಿರ ದಿನಗಳಲ್ಲಿ ಏನಪ್ಪ ಅಂದ್ರೆ ಆ ಮಕ್ಕಳ ಮೆದುಳು ಬೆಳವಣಿಗೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ಈ ಏನ್ ಹಂತ ಇದೆಯಲ್ಲ ಇದನ್ನ ಏನಪ್ಪ ಅಂದ್ರೆ ಚೆನ್ನಾಗಿ ಮಾಡೋದಕ್ಕೆ ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಅಪೋಷಕಾಂಶದ ಕೊರತೆಯನ್ನು ನೀಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಏನಪ್ಪ ಅಂದ್ರೆ ಒಂದು ಪ್ರೋಗ್ರಾಮ್ ಅನ್ನ ತಗೊಂಡ್ ಬಂದಿದೆ ಯಾವ್ದಪ್ಪ ಅಂದ್ರೆ ಹೊಲಿಸ್ಟಿಕ್ ಪ್ರೋಗ್ರಾಮ್ ಆದಂತ ಪೋಷಣ್ ಅಭಿಯಾನ ತಗೊಂಡ್ಬಂದಿದೆ ಇದನ್ನ ನೋಡ್ರಿ ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಲಾಂಚ್ ಮಾಡ್ತಾರೆ ಇದು ಯಾರ ಅಂಡ್ರೆ ಕೆಲಸ ಮಾಡತ್ತಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ವುಮೆನ್ ಮತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡರ್ ಇದೇನಪ್ಪ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರ ಅಂಡರ್ ಇದೇನಪ್ಪ ಅಂದ್ರೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಇದರ ಮುಖ್ಯ ಗುರಿ ಏನಪ್ಪ ಅಂದ್ರೆ ಈ ನ್ಯೂಟ್ರಿಷನ್ಸ್ ಅಂದ್ರೆ ಪೋಷಕಾಂಶಗಳ ಕೊರತೆ ಏನಿದೆ ಅದನ್ನು ನಿಗಸೋದು ಇದನ್ನು ತರನಾಗಿ ನಿಗಸ್ತಾರೆ ನೋಡ್ರಿ ಫಸ್ಟ್ ಕೆಪಾಸಿಟಿ ಬಿಲ್ಡ್ ಮಾಡೋದು ಅಂದ್ರೆ ಆ ಏರಿಯಾದಲ್ಲಿ ಅಂಗನವಾಡಿ ಇದ್ರೆ ಅದ್ರ ಮೂಲಕ ಏನಪ್ಪ ಅಂದ್ರೆ ಈ ಪೋಷಕಾಂಶ ಭರಿತವಾದ ಆಹಾರವನ್ನು ಕೊಡೋದು ಆಮೇಲೆ ಆ ತಾಯಿ ಏನ್ ಆಗಿರ್ತಾರಲ್ಲ ಅವರ ಡಾಟಾವನ್ನ ಏನಪ್ಪ ಅಂದ್ರೆ ಈ ಅಂಗನವಾಡಿ ಮೂಲಕ ತಿಳ್ಕೊಳ್ಳೋದು ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಕರಿತೀವಿ ಜೊತೆಗೆ ನೋಡ್ರಿ ಈ ಸರ್ವಿಸ್ ಡೆಲಿವರಿ ಏನಿದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಆಹಾರವನ್ನ ಏನಪ್ಪಾ ಅಂದ್ರೆ ಆಹಾರಣದ ಪೊಟ್ಟಣಗಳನ್ನು ಏನಪ್ಪಾ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಕೊಟ್ಟಿರ್ತಾರೆ ಅದನ್ನ ಯಾರು ಫಲಾನುಭವಿಗಳಿದಾರಲ್ಲ ಅದಕ್ಕೆ ತಲುಪುವಂತ ಏನ್ ಸರ್ವಿಸ್ ಇದೆಯಲ್ಲ ಅದಕ್ಕೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಜೊತೆ ನೋಡ್ರಿ ಸಮುದಾಯದಲ್ಲಿ ಏನಪ್ಪ ಅಂದ್ರೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮೂಡಿಸೋದು ಅವ್ರಿಗೆ ಏನ್ ಮಾಡೋದಂದ್ರೆ ಭಾಗವಹಿಸೋದಕ್ಕೆ ಅವಕಾಶವನ್ನ ಮಾಡ್ಕೊಡೋದು ಜೊತೆಗೆ ಈ ತಂತ್ರಜ್ಞಾನ ಏನಿದೆಯಲ್ಲ ಅದನ್ನ ಬಳಸ್ಕೊಳ್ಳೋದು ಆಮೇಲೆ ನೋಡ್ರಿ ಇಂಟರ್ ಮಿನಿಸ್ಟ್ರಲ್ ಮತ್ತೆ ಇಂಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಪ್ಲಾನಿಂಗ್ ಮಾಡೋದು ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಇರುತ್ತೆ ಅದನ್ನೆಲ್ಲ ಕೂಡ ಏನಪ್ಪಾಂದ್ರೆ ಒಟ್ಟಿಗೆ ಒಂದು ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಷನ್ ಮಾಡೋದು ಈ ತರನಾಗ ಏನ್ ಮಾಡೋದಪ್ಪ ಅಂದ್ರೆ ಈ ಫಸ್ಟ್ ಥೌಸಂಡ್ ಡೇಸ್ ಅಲ್ಲಿ ಏನು ಆ ಗರ್ಭಿಣಿ ಹೆಣ್ಮಗಳಿಗೆ ಮತ್ತೆ ಆ ಮಗುವಿಗೆ ಏನು ಪೋಷಕಾಂಶಗಳು ಬೇಕಲ್ಲ ಆ ಪೋಷಕಾಂಶವನ್ನು ಕೊಡೋದು ಆಮೇಲೆ ಅಪೋಷಕಾಂಶದ ಪೋಷಕಾಂಶದ ಕೊರತೆಯನ್ನು ಜೊತೆಗೆ ನೋಡ್ರಿ ಎನ್ಹಾನ್ಸ್ ಫೋಕಸ್ ಯಾವ್ದ್ರ ಮೇಲೆ ಇದೆ ಅಂದ್ರೆ ಈ ಫಸ್ಟ್ ತೌಸಂಡ್ ಡೇಸ್ ಏನಿದೆ ಅಲ್ಲ ಡಾಕ್ಯುಮೆಂಟೇಷನ್ ಮಾಡುದು ಅಂದ್ರೆ ಈಗ ಒಂದು ಹೆಣ್ಮಕ್ಳು ಗರ್ಭಿಣಿ ಆದ್ಮೇಲೆ ಆ ಮಗು ಹುಟ್ಟಿದ ಎರಡು ವರ್ಷದವರೆಗೂ ಏನ್ ಫಸ್ಟ್ ಥೌಸಂಡ್ ಡೇಸ್ ಇರುತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ಡಾಕ್ಯುಮೆಂಟೇಷನ್ ಮಾಡುದು ಡಾಕ್ಯುಮೆಂಟೇಷನ್ ಮಾಡಿ ಮಗುವಿನ ಬೆಳವಣಿಗೆ ಟ್ರ್ಯಾಕ್ ಮಾಡೋದು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಮಗುವಿನ ಬೆಳವಣಿಗೆ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳಿ ನಾವೇನಪ್ಪ ಅಂದ್ರೆ ಟ್ರ್ಯಾಕ್ ಮಾಡೋದಕ್ಕೆ ಈ ಡಾಕ್ಯುಮೆಂಟೇಶನ್ಸ್ ಅಂತ ಕರಿತೀವಿ ಇದ್ರ ಜೊತೆಗೆ ನೋಡ್ರಿ ಆ ಪ್ರೆಗ್ನೆನ್ಸಿನ ರಿಜಿಸ್ಟ್ರೇಷನ್ಸ್ ಮಾಡೋದು ಜೊತೆಗೆ ಆಂಟಿ ನೆಟಲ್ ಚೆಕ್ಅಪ್ ಆಂಟಿ ನೆಟಲ್ ಚೆಕ್ಅಪ್ ಅಂದ್ರೆ ಮಗು ಆ ಮಗು ಜನಿಸಿದ ಮೇಲೆ ಚೆಕ್ಅಪ್ ಅನ್ನ ಮಾಡಿಸೋದು ಜೊತೆಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಆ ಮಗುಗೆ ಏನಪ್ಪ ಅಂದ್ರೆ ತಾಯಿ ಹಾಲು ಉಣಿಸೋ ಕಾರ್ಯಕ್ರಮ ಅಥವಾ ತಾಯಿ ಹಾಲು ಉಣಿಸೋದನ್ನು ಏನಪ್ಪ ಅಂದ್ರೆ ಜಾಸ್ತಿ ಮಾಡೋದಂತ ಹೇಳ್ತಿದ್ದಾರೆ ಹಾಗಾಗಿ ಏನಪ್ಪ ಅಂದ್ರೆ ಪೋಷಣ್ ಅಭಿಯಾನ ಲಾಂಚ್ ಮಾಡಿದ್ದಾರೆ ಈಗ ನೋಡ್ರಿ ಈ ಒಂದು ಯೋಜನೆಯಲ್ಲಿ ಏನಪ್ಪ ಅಂದ್ರೆ ಎವಿಡೆನ್ಸ್ ಬೇಸ್ಡ್ ಇಂಟರ್ವೆನ್ಷನ್ಸ್ ಅಂದ್ರೆ ಈ ಎವಿಡೆನ್ಸ್ ಮೂಲಕ ಅಂದ್ರೆ ಯಾವಾಗ ಯಾವಾಗ ನಾವೇನಪ್ಪ ಅಂದ್ರೆ ಆ ಗರ್ಭಿಣಿಯಾದ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ಇಂಟರ್ವೆನ್ಶನ್ಸ್ ಮಾಡ್ಬೇಕು ಅಥವಾ ನಡೆಸ್ಬೇಕು ನಡೆಸಬೇಕನ್ನೋದನ್ನ ಹೇಳ್ತಿದ್ದಾರೆ ನೋಡ್ರಿ ಎವಿಡೆನ್ಸ್ ಬೇಸ್ಡ್ ಇಂಟರ್ವೆನ್ಶನ್ ಅನ್ನ ಮಾಡಿದಾಗ ನಾವು ಏನ್ ಅಂದ್ರೆ ನಮಗೆ ಇನ್ನು ಎಲ್ಲಿ ಹೆಚ್ಚು ಕವರೇಜನ್ನ ಮಾಡ್ಬೇಕು ಅಂದ್ರೆ ಎಲ್ಲಿ ನಾವು ಕವರೇಜನ್ನ ಮಾಡಿದೀವಿ ಇನ್ನೂ ಹೆಚ್ಚು ಕವರೇಜ್ ಅನ್ನ ಎಲ್ಲಿ ಮಾಡಬೇಕು ಅದ್ರ ಜೊತೆಗೆ ನೋಡ್ರಿ ಎಲ್ಲಿ ಇಂಟೆನ್ಸಿಟಿ ಅಂದ್ರೆ ಈಗ ಕೆಲವೊಂದ್ ಕಡೆ ಏನಪ್ಪ ಅಂದ್ರೆ ತುಂಬಾ ಲೇಟ್ ಆಗಿ ಕವರೇಜ್ ಆಗ್ತಿರುತ್ತೆ ಅಲ್ಲಿ ಏನಪ್ಪ ಅಂದ್ರೆ ತುಂಬಾ ಹೆಚ್ಚು ಪ್ರಕಾರವಾಗಿ ಕೆಲಸ ಮಾಡೋದು ಜೊತೆ ನೋಡ್ರಿ ಅಲ್ಲಿ ಕ್ವಾಲಿಟಿ ಕೊಡ್ತಿದ್ವಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಸರ್ವಿಸ್ ಅನ್ನ ಕೊಡ್ತಿದ್ವಿ ಅಂದ್ರೆ ಅದು ಕ್ವಾಲಿಟಿ ಆಗಿದೆಯಲ್ಲ ಅಂತ ಚೆಕ್ ಮಾಡೋದು ಮತ್ತೆ ಇಕ್ವಿಟಿ ಅಂದ್ರೆ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ ವಿತೌಟ್ ಡಿಸ್ಕ್ರಿಮಿನೇಟಿಂಗ್ ಎನಿ ಕಾಸ್ಟ್ ಅಂಡ್ ರಿಲಿಜಿಯಸ್ ಅಂದ್ರೆ ಎಲ್ಲಾ ಧರ್ಮದವ್ರಿಗೂ ಎಲ್ಲ ಸಮುದಾಯದವ್ರಿಗೂ ಮತ್ತೆ ಎಲ್ಲ ಜಾತಿದವ್ರಿಗೂ ಏನಪ್ಪಾ ಅಂದ್ರೆ ಆ ಒಂದು ಫೆಸಿಲಿಟಿ ಸಿಕ್ತಿದೆ ಅನ್ನೋದನ್ನ ನೋಡೋದು ಜೊತೆಗೆ ನೋಡ್ರಿ ಈ ಮಹಿಳೆಯರ ಆರೋಗ್ಯ ಮತ್ತೆ ಮಹಿಳೆಯರ ಏನು ಪೋಷಕಾಂಶತೆಗಳ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆ ಇನ್ನೂ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅವರ ವೇಟ್ ಅವರ ವೇಟ್ ಎಷ್ಟಿದೆ ಮತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಆಮೇಲೆ ಅವರು ಯಾವ ಏಜ್ ಅಲ್ಲಿ ಏನಪ್ಪ ಅಂದ್ರೆ ಗರ್ಭಿಣಿಯಾಗಿದ್ದಾರೆ ಆಮೇಲೆ ಅವರು ಎಷ್ಟು ಮೈಕ್ರೋ ನ್ಯೂಟ್ರಿಯನ್ಸ್ನ ತಗೊಂಡಿದ್ದಾರೆ ಅಂದ್ರೆ ಈ ಪ್ರೀ ಕನ್ಸಪ್ಷನ್ ಪೀರಿಯಡ್ ಅಲ್ಲಿ ಅಂದ್ರೆ ಗರ್ಭಿಣಿ ಆಗೋದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಎಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನ ತಗೊಂಡಿದ್ದಾರೆ ಅವು ಏನಾಗುತ್ತೆ ಅಂದ್ರೆ ಮಕ್ಕಳ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿರುತ್ತವೆ ಈಗ ಮಕ್ಕಳ ಆರೋಗ್ಯ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಆ ಹೆಣ್ಮಕ್ಕಳ ವೇಟ್ ಎಷ್ಟಿದೆ ಆಮೇಲೆ ಆ ಹೆಣ್ಮಗಳ ದೇಹದಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಲೆವೆಲ್ ಇದೆ ಆಮೇಲೆ ಯಾವ ಏಜ್ ಅಲ್ಲಿ ಏನಪ್ಪ ಅಂದ್ರೆ ಕನ್ಸಪ್ಷನ್ ಆದ್ರ ಅಂದ್ರೆ ಗರ್ಭಿಣಿ ಆದ್ರು ಆಮೇಲೆ ಅವ್ರ ಗರ್ಭಿಣಿ ಆಗೋದಕ್ಕಿಂತ ಮುಂಚೆ ಅವ್ರ ಎಷ್ಟು ಮೈಕ್ರೋ ನ್ಯೂಟ್ರಿಯನ್ಸ್ ತಗೊಂಡಿದ್ರು ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಏನಪ್ಪಾ ಅಂದ್ರೆ ಎಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನು ತಗೊಂಡಿದ್ರು ಜೊತೆಗೆ ಇವೆಲ್ಲ ಕೂಡ ಏನಾಗುತ್ತಪ್ಪ ಅಂದ್ರೆ ಆ ಮಗುವಿನ ಹೆಲ್ತ್ ಅಂದ್ರೆ ಮಗುವಿನ ಆರೋಗ್ಯ ಏನು ಅಂತಂದ್ರೆ ಡಿಟರ್ಮೈನ್ ಆಗುತ್ತೆ ಅಂದ್ರೆ ಯಾವ ಒಂದು ಹೆಣ್ಮಗಳೇನಪ್ಪ ಅಂದ್ರೆ ತುಂಬಾ ಹೆಚ್ಚು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಹೆಚ್ಚು ಏನಪ್ಪ ಕೂಡಿರ್ತಾರಲ್ಲೇ ಹಂತ ಏನಪ್ಪ ಅಂದ್ರೆ ತುಂಬಾ ಆರೋಗ್ಯಕರವಾದ ಮಕ್ಕಳು ಹುಟ್ಟೋದು ಸಹಜವಾಗಿರುತ್ತೆ ಹಾಗಾಗಿ ಒಂದು ಮಗುವಿನ ಹೆಲ್ತ್ ಚೆನ್ನಾಗಿರಬೇಕು ಅಥವಾ ಒಂದು ಮಗುವಿನ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆ ತಾಯಿಯ ಆರೋಗ್ಯವೂ ಕೂಡ ಚೆನ್ನಾಗಿರಬೇಕು ಹಾಗಾಗಿ ಈಗ ಗೌರ್ಮೆಂಟ್ ಏನ್ ಮಾಡ್ತಿದ್ದೆ ಅಂದ್ರೆ ಆ ಟ್ರ್ಯಾಕ್ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡ್ತಾ ಇದೆ ಜೊತೆಗೆ ನೋಡ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನಪ್ಪ ಅಂದ್ರೆ ಈ ಹೆಲ್ತ್ ಮತ್ತೆ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟರ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾರಪ್ಪ ಅಂದ್ರೆ ಫ್ರೀ ಕನ್ಸಪ್ಷನ್ ಅಂದ್ರೆ ಈ ಗರ್ಭಿಣಿ ಆಗೋದಕ್ಕಿಂತ ಮುಂಚೆ ಎಷ್ಟು ಆರೋಗ್ಯ ಚೆನ್ನಾಗಿರ್ಬೇಕು ಮತ್ತೆ ಎಷ್ಟು ಪೋಷಕಾಂಶಗಳನ್ನ ತಗೋಬೇಕನ್ನೋದನ್ನ ಏನೋ ಒಂದು ಮಾಹಿತಿ ಇರುತ್ತಲ್ಲ ಅದನ್ನ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಬಹಳಷ್ಟು ಸಲ ಏನಾಗತ್ತಪ್ಪ ಅಂದ್ರೆ ಗರ್ಭಿಣಿ ಆಗೋದಕ್ಕಿಂತ ಮುಂಚೆ ಅವ್ರ ಏನಪ್ಪ ಅಂದ್ರೆ ಆರೋಗ್ಯಕರವಾಗಿರಲ್ಲ ಅಥವಾ ಅವರ ದೇಹದಲ್ಲಿ ಏನಪ್ಪ ಅಂದ್ರೆ ಅಷ್ಟು ಪೋಷಕಾಂಶತೆ ಇರೋಲ್ಲ ಹಾಗಾಗಿ ನೀವು ಗರ್ಭಿಣಿ ಆಗೋದಕ್ಕಿಂತ ಮುಂಚೆ ಎಷ್ಟು ನಿಮ್ಮ ದೇಹದಲ್ಲಿ ಪೋಷಕಾಂಶತೆ ಇರೋದು ಅವಶ್ಯಕತೆ ಆಗಿರುತ್ತೆ ಅವರೊಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ ಅದಕ್ಕೋಸ್ಕರ ನೋಡ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನಪ್ಪ ಅಂದ್ರೆ ಹೆಲ್ತ್ ಮತ್ತೆ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಏನ್ ಮಾಡ್ತಾರೆ ಅಂದ್ರೆ ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ಮತ್ತೆ ಯುನಿಸೆಫ್ ಜೊತೆಗೆ ಇಂಟ್ರ್ಯೂ ಕೆಲಸ ಮಾಡಿ ಫಸ್ಟ್ ಏನ್ ಮಾಡ್ತಾರಂದ್ರೆ ಅವರು ಪ್ರೈಮರಿ ಹೆಲ್ತ್ ಕೇರ್ ಇನ್ನೋವೇಷನ್ಸ್ ಅನ್ನ ಏನ್ ಮಾಡ್ತಾರಂದ್ರೆ ಇಂಪ್ಲಿಮೆಂಟ್ ಅನ್ನ ಮಾಡ್ತಾರೆ ಸೊ ನೋಡ್ರಿ ಇದನ್ನ ಏನ್ ಮಾಡ್ತಾರ ಅಂದ್ರೆ ನಾಸಕ್ ಜಿಲ್ಲೆಯ ಎರಡು ಬ್ಲಾಕ್ ಅಥವಾ ಎರಡು ತಾಲೂಕುಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಒಂದೇನಪ್ಪ ಅಂದ್ರೆ ಪೇಟ್ ಇನ್ನೊಂದೇನಪ್ಪ ಅಂದ್ರೆ ಸಿನಾರ್ ತಾಲೂಕುಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಮಹಿಳೆಯರಿಗೆ ಆರೋಗ್ಯ ವೃದ್ಧಿಸುವುದು ಅಂದ್ರೆ ನೀವು ಗರ್ಭಿಣಿ ಆಗೋದಕ್ಕಿಂತ ಮುಂಚೆ ನಿಮ್ಮ ಆರೋಗ್ಯ ಎಷ್ಟು ಅನ್ನೋದನ್ನ ಏನಪ್ಪ ಅಂದ್ರೆ ವೃದ್ಧಿಸುವುದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಆಗಿರುತ್ತೆ ಸೊ ನೋಡ್ರಿ ಈ ಪ್ರೋಗ್ರಾಮ್ ಏನಪ್ಪ ಅಂದ್ರೆ ಇಪ್ಪತ್ತೇಳು ತಿಂಗಳಲ್ಲಿ ಮುಗಿಯುತ್ತೆ ಈ ಟೈಮ್ ಅಲ್ಲಿ ಏನು ಅವರು ಅಡೋಲ್ ಸೆನ್ಸ್ ಅಂದ್ರೆ ವಯಸ್ಕ ಹೆಣ್ಣು ಮಕ್ಕಳ ಆರೋಗ್ಯವನ್ನ ಪ್ರಮೋಟ್ ಮಾಡ್ತಿರ್ತಾರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಕೇವಲ ಹೆಣ್ಣು ಮಕ್ಕಳ ಹೆಲ್ತ್ ಅಷ್ಟೇ ವೃದ್ಧಿ ಆಗಲ್ಲ ಅಂದ್ರೆ ಹೆಣ್ಣು ಮಕ್ಕಳ ಹೆಲ್ತ್ ಅಷ್ಟೇ ಅಭಿವೃದ್ಧಿ ಆಗಲ್ಲ ಅದ್ರ ಜೊತೆ ಜೊತೆಗೆ ನೋಡ್ರಿ ಹೊಸದಾಗಿ ಹುಟ್ಟಿರುವಂತ ನವಜಾತಗಳ ಶಿಶುಗಳ ಬರ್ತ್ ವೇಟ್ ಏನಿರುತ್ತಲ್ಲ ಅದು ಚೆನ್ನಾಗಿರುತ್ತೆ ಅಂದ್ರೆ ಮಕ್ಕಳು ಹುಟ್ಟಿದ ತಕ್ಷಣ ಏನು ವೇಟ್ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ ಜೊತೆ ನೋಡ್ರಿ ಟರ್ಮ್ ಬರ್ತ್ ಅಂದ್ರೆ ಟೈಮ್ ಕಿಂತ ಮುಂಚೆ ಏನ್ ಬರ್ತ್ ಆಗುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ನ್ಯೂ ಬಾರ್ನ್ ಡೆತ್ ಅಂದ್ರೆ ನವಜಾತ ಶಿಶುಗಳ ಮರಣವೂ ಸಹ ಕಮ್ಮಿ ಆಗುತ್ತೆ ಹಾಗಾಗಿ ಏನಪ್ಪಾ ಅಂದ್ರೆ ಈ ಸಕ್ಸಸ್ ಏನಿದೆ ಅಂದ್ರೆ ನೀವು ಫ್ರೀ ಕನ್ಸಪ್ಷನ್ ಪಿರಿಯಡ್ಕಿಂತ ಮುಂಚೆ ಎಷ್ಟು ಆರೋಗ್ಯಕರವಾಗಿರ್ತೀರ ಅನ್ನೋ ಏನ್ ಸಕ್ಸಸ್ ಇದೆಯಲ್ಲ ಅದನ್ನ ಈಗ ಏನ್ ಮಾಡ್ತಿದ್ರೆ ಅಂದ್ರೆ ದೇಶದ ತುಂಬಾ ಸ್ಪ್ರೆಡ್ ಅನ್ನ ಮಾಡ್ತಾ ಇದಾರೆ ಹಾಗಾಗಿ ನೋಡ್ರಿ ಒಂದು ಹೆಣ್ಮಗಳೇನಪ್ಪಾ ಅಂದ್ರೆ ಗರ್ಭಿಣಿ ಆಗಕ್ಕಿಂತ ಮುಂಚೆ ಎಷ್ಟು ಆರೋಗ್ಯಕರವಾಗಿರ್ತಾರೆ ಅನ್ನೋದೇನಪ್ಪ ಅಂದ್ರೆ ಆ ಒಂದು ಹೆಣ್ಣುಮಗಳ ಏನ್ ಮಗು ಹುಟ್ಟುತ್ತಲ್ಲ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬಾ ಆರೋಗ್ಯವಾಗಿದ್ರು ಎಲ್ಲಾ ಪೋಷಕಾಂಶಕತೆಗಳಿಂದ ಅಂದ್ರೆ ಆ ಗರ್ಭಿಣಿಗೆ ಅಥವಾ ಆ ಹೆಣ್ಣು ಮಗಳಿಗೆ ಜನಿಸುವಂತ ಮಗು ಏನಪ್ಪ ಅಂದ್ರೆ ತುಂಬಾ ಆರೋಗ್ಯಕರವಾಗಿರುತ್ತದೆ ಈ ತರದ ಯೋಜನೆಗಳಿದೆಯಲ್ಲ ಇದನ್ನೇನಪ್ಪ ಅಂದ್ರೆ ಲಾಸ್ಟ್ ಮೈಲ್ ಅಂದ್ರೆ ಕೊನೆಯ ಮೈಲಿ ವರ್ಗೂ ಯಾರ ಡೆಲಿವರಿ ಮಾಡ್ತಾರಂದ್ರೆ ಒಂದು ನೆಟ್ವರ್ಕ್ ಇರುತ್ತೆ ನೋಡ್ರಿ ಯಾರು ಡೆಲಿವರಿ ಮಾಡ್ತಾರಪ್ಪ ಅಂದ್ರೆ ಆಶಾ ಕಾರ್ಯಕರ್ತರು ಎ ಎಂ ಎನ್ ಕಾರ್ಯಕರ್ತರು ಸೊ ಎ ಎನ್ ಎಂ ಅಂದ್ರೆ ನೋಡ್ರಿ ಆಕ್ಸಲರಿ ನರ್ಸ್ ಮಿಡ್ ವೈಫ್ಸ್ ಇಲ್ಲಿ ಆಶಾ ಕಾರ್ಯಕರ್ತರು ಅಂದ್ರೆ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂದ್ರೆ ನಮ್ಮ ಊರುಗಳಲ್ಲಿ ಏನ್ ಆಶಾ ಕಾರ್ಯಕರ್ತರು ಇರ್ತಾರಲ್ಲ ಅವರು ಡೆಲಿವರಿ ಮಾಡ್ತಾರೆ ಮತ್ತೆ ಈ ನರ್ಸ್ಗಳು ಆಕ್ಸಲರಿ ಮಿಡ್ ನರ್ಸ್ ಮಿಡ್ ವೈಫ್ಸ್ ಇವರು ಡೆಲಿವರಿ ಮಾಡ್ತಾರೆ ಜೊತೆಗೆ ಅಂಗನವಾಡಿ ವರ್ಕರ್ಸ್ ಏನಪ್ಪ ಅಂದ್ರೆ ಈ ಯೋಜನೆಗಳನ್ನ ಕೊನೆಯ ಮೈಲಿವರೆಗೂ ಅಥವಾ ಕೊನೆಯ ಹಂತದವರೆಗೂ ಯಾರ್ಯಾರು ಬೆನಿಫಿಷರ್ಸ್ ಇದಾರಲ್ಲ ಅವ್ರಿಗೆ ಇವನೇನ್ ಮಾಡ್ತಾರೆ ಅಂದ್ರೆ ಡೆಲಿವರಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇವ್ರು ಏನ್ ಅಂದ್ರೆ ಒಂದು ಸಮುದಾಯ ತರನಾಗಿ ಹೆಲ್ತ್ ಅನ್ನ ಪ್ಲಾನಿಂಗ್ ಮಾಡ್ಬೇಕು ಮತ್ತೆ ಆಕ್ಷನ್ ಅನ್ನ ತಗೋಬೇಕು ಅಂದ್ರೆ ಅವರ ಆರೋಗ್ಯದ ಕಾಳಜಿನ ಎಷ್ಟು ಮಾಡ್ಬೇಕು ಮತ್ತೆ ಅದಕ್ಕೆ ಏನ್ ಆಕ್ಷನ್ಸ್ ತಗೋಬೇಕನ್ನೋದನ್ನ ಸಹ ಹೇಳ್ತಾರೆ ಜೊತೆಗೆ ಕೆಲವೊಂದಿಷ್ಟು ಜೋಗ್ರಫೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಈಗೂ ಸಹ ಏನಪ್ಪ ಅಂದ್ರೆ ಕೇವಲ ಬೇಸಿಕ್ ನ್ಯೂಟ್ರಿಷನ್ಸ್ ಅಂದ್ರೆ ಅವ್ರಿಗೆ ಏನು ಬೇಸಿಕ್ ಬೇಕಲ್ಲ ಅಷ್ಟು ನ್ಯೂಟ್ರಿಷನ್ಸ್ ನ ಮಾತ್ರ ಕೊಡ್ತಾ ಇದ್ರೆ ಅಂತಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಹೆಲ್ತ್ ಸರ್ವಿಸ್ ಮತ್ತೆ ನ್ಯೂಟ್ರಿಷನ್ ಸರ್ವಿಸ್ ಹೋಗ್ಬೇಕಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇವ್ರೇನಪ್ಪ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿದ್ರೆ ಅಂದ್ರೆ ಇವರ ರೋಲ್ ಏನಪ್ಪಾ ಅಂದ್ರೆ ತುಂಬಾ ಪ್ರಾಮುಖ್ಯತೆವಾಗಿದೆ ಇದೆ ಯಾವ್ದ್ರೊಳಗಂದ್ರೆ ಈ ಆರೋಗ್ಯದ ಪ್ರಾಕ್ಟಿಸ್ ಏನಿದೆ ಅಂದ್ರೆ ಆರೋಗ್ಯದ ಕೆಲವೊಂದಿಷ್ಟು ಯೋಜನೆಗಳೇನಿದೆ ಅದನ್ನ ಏನಪ್ಪ ಅಂದ್ರೆ ಜನರಿಗೆ ತಲುಪಿಸುವಲ್ಲಿ ಮತ್ತೆ ಅದ್ರ ಬಗ್ಗೆ ಅರಿವು ಮೂಡಿಸುವಲ್ಲಿ ಜೊತೆಗೆ ನೋಡ್ರಿ ಆನ್ ಗ್ರೌಂಡ್ ಸಪೋರ್ಟ್ ಈಗ ಏನಾಗುತ್ತೆ ಅಂದ್ರೆ ಎಲ್ಲೋ ಪಾಲಿಸಿನ ಹೇಳಿರ್ತಾರೆ ಬಟ್ ಅದು ಇಂಪ್ಲಿಮೆಂಟ್ ಆಗಬೇಕಲ್ಲ ಗ್ರೌಂಡ್ ರಿಯಾಲಿಟಿ ಇಂಪ್ಲಿಮೆಂಟ್ ಆಗಬೇಕಲ್ಲ ಅವಾಗ ಜಾಸ್ತಿ ಹೆಲ್ಪಿಂಗ್ ಬರೋರು ಯಾರಪ್ಪ ಅಂದ್ರೆ ಆಶಾ ಮತ್ತೆ ಈ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಯಾರಪ್ಪ ಅಂದ್ರೆ ಆಕ್ಸಿಲರಿ ನರ್ಸ್ ಮಿಡ್ ವೈಫ್ಸ್ ಇವರು ಏನ್ ಅಂದ್ರೆ ತುಂಬಾ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಜನರಿಗೆ ಇದ್ರ ಬಗ್ಗೆ ಇರುವಂತ ಅವೇರ್ನೆಸ್ ಅಥವಾ ಕಾಳಜಿಯನ್ನು ಕೂಡ ಜಾಸ್ತಿ ಮಾಡ್ತಾರೆ ಸೊ ನೋಡ್ರಿ ಈಗ ಆತರ ಏನ್ ಮಾಡ್ತಾರೆ ಅಂದ್ರೆ ಉತ್ತರ ಪ್ರದೇಶದ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಸೊ ನೋಡ್ರಿ ಉತ್ತರ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಒಂದು ರಿಮೋಟ್ ಹಳ್ಳಿಗಳಲ್ಲಿ ಅಂದ್ರೆ ಅಥವಾ ಒಂದು ಹಳ್ಳಿಯಲ್ಲಿ ಅಂದ್ರೆ ಒಂದು ಮಿಸ್ಕಾನ್ಸೆಪ್ಟ್ ಇರುತ್ತೆ ಏನಂದ್ರೆ ಅಲ್ಲಿ ಟ್ರೆಡಿಷನ್ ಅಥವಾ ಏಜ್ ಓಲ್ಡ್ ಇಂದ ನಮ್ಕೊಂಡ್ಬಂದಿರ್ತಾರೆ ಪಾರಂಪರಿಕವಾಗಿ ನಮ್ಕೊಂಡ್ ಬಂದಿರ್ತಾರೆ ಏನಪ್ಪ ಅಂದ್ರೆ ಈ ಅಂಗನವಾಡಿಯಲ್ಲಿ ಮಕ್ಕಳ ವೇಟ್ ಅನ್ನ ಮೆಜರ್ ಮಾಡಿಸೋದ್ರಿಂದ ಕೆಟ್ಟದಾಗಿತ್ತಂತೇಳಿ ಅವರೊಂದೇನಪ್ಪ ಅಂದ್ರೆ ನಂಬಿಕೆ ಇರುತ್ತೆ ಅದನ್ನ ಹೊರಗೆ ಬರಕ್ಕೆ ಅಥವಾ ಆ ಭಯದಿಂದ ಹೊರಗೆ ಬರಕೋಸ್ಕರ ಏನ್ ಮಾಡ್ತಾರಂದ್ರೆ ಅಲ್ಲಿರುವಂತ ಅಕ್ಸಲರಿ ವೈಫ್ಸ್ ಏನಿದಾರೆ ಅವರು ಕೆಲಸ ಮಾಡ್ತಾರೆ ಜೊತೆಗೆ ನೋಡ್ರಿ ಲೇಡೀಸ್ ಸೂಪರ್ವೈಸರ್ ಏನಿದ್ರಲ್ಲ ಅವರು ಕೂಡ ಅದಕ್ಕೆ ಹೆಲ್ಪ್ಅನ್ನ ಮಾಡ್ತಾರೆ ಇದರಿಂದ ಏನಪ್ಪಾ ಅಂದ್ರೆ ಆ ಕಮ್ಯುನಿಟಿ ಅಥವಾ ಆ ಹಳ್ಳಿಯಲ್ಲಿರುವಂತಹ ಜನರು ಅಂದ್ರೆ ಅಂಗನವಾಡಿಯಲ್ಲಿ ತಮ್ಮ ಮಕ್ಕಳ ತೂಕವನ್ನ ಮಾಡಿಸ್ತಾರೆ ನೋಡ್ರಿ ಈ ತೂಕ ಮಾಡಿಸ್ತಾ ಹೋದಾಗ ಏನಪ್ಪಾ ಅಂದ್ರೆ ಎಸ್ಪೆಷಲಿ ಆ ಮಗುವಿನ ತಾಯಂದಿರು ಮತ್ತೆ ಆ ಮಗುವಿನ ಅಜ್ಜಿಯರು ಮತ್ತೆ ಎಸ್ಪೆಷಲಿ ನೋಡ್ರಿ ಫಾದರ್ ಅಂದ್ರೆ ಆ ಮಗುವಿನ ತಂದೆ ಏನ್ಮಾಡ್ತಾರಂದ್ರೆ ಈ ಮಗುವಿನ ವೇಟ್ ಏನಿದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ಅವಾಗವಾಗ ಮೆಜರ್ ಮಾಡಿಸೋದ್ರಿಂದ ಅಥವಾ ಅಂಗನವಾಡಿಯಲ್ಲಿ ಅವಾಗವಾಗ ಮಗುವಿನ ತೂಕ ಮಾಡಿಸೋದ್ರಿಂದ ಏನು ಬೆನಿಫಿಟ್ ಸಿಗುತ್ತಲ್ಲ ಅದನ್ನ ನೋಡಿ ತುಂಬಾ ಆಶ್ಚರ್ಯಚಕಿತರಾಗ್ತಾರೆ ಆಗ್ತಾರೆ ಯಾಕಂದ್ರೆ ಅಲ್ಲಿವರೆಗೂ ಏನಿತ್ತಂದ್ರೆ ಅವ್ರಿಗೆ ಒಂದು ಭಯ ಇತ್ತು ಮಕ್ಕಳ ನಾವೇನಾದ್ರೂ ವೇಟ್ ಅಂದ್ರು ಮೆಜರ್ ಮಾಡಿಸಿದ್ರೆ ಅದರಿಂದ ನಮ್ಗೆ ಏನಾದ್ರೂ ಕೆಟ್ಟದಾಗುತ್ತೆ ಅಂತ ಬಟ್ ಆ ಏನ್ ರೆಗ್ಯುಲರ್ ಆಗಿ ವೇಟ್ ಚೆಕ್ಅಪ್ ಅನ್ನ ಮಾಡಿಸ್ತಾ ಹೋದ್ರಲ್ಲ ಅದರಿಂದ ಬಂದಂತ ಬೆನಿಫಿಟ್ಸ್ ಇರಬಹುದು ಅಥವಾ ಅದರಿಂದ ಆದಂತ ಉಪಯೋಗಗಳು ಪ್ರಯೋಜನಗಳನ್ನು ನೋಡಿ ಅವರಿಗೆ ತುಂಬಾ ಆಶ್ಚರ್ಯವಾಗುತ್ತೆ ಅವಾಗಿಂದ ಏನಪ್ಪಾ ಅಂದ್ರೆ ಅವ್ರಿಗೂ ಒಂದು ಭರವಸೆ ಬರುತ್ತೆ ನಾವ್ ಯಾಕೆ ಈ ತರನಾಗಿ ಮಾಡಬೇಕು ಅಂತ ಹೇಳಿ ಭರವಸೆ ಬರುತ್ತೆ ಜೊತೆಗೆ ಮಗುವಿನ ಆರೋಗ್ಯ ಕೂಡ ಏನಪ್ಪಾ ಅಂದ್ರೆ ತುಂಬಾ ಸುಧಾರಿಸುತ್ತೆ ಅಂತ ಹೇಳ್ತಿದ್ದಾರೆ ಜೊತೆ ನೋಡ್ರಿ ತಂದೆ ಏನಿದಾರಲ್ಲ ಇವ್ರೇನಪ್ಪಾ ಅಂದ್ರೆ ಈ ಮ್ಯಾಟರ್ನಲ್ ಮತ್ತೆ ನ್ಯೂ ಬಾರ್ನ್ ಹೆಲ್ತ್ ಅದಕ್ಕೆ ಎನ್ ಎಚ್ ಎನ್ ಅಂತ ಕರೀತಾರೆ ಮ್ಯಾಟರ್ನಲ್ ಅಂದ್ರೆ ತಾಯಿ ಮತ್ತೆ ಹೊಸ ನವಜಾತ ಶಿಶುವಿನ ಆರೋಗ್ಯದಲ್ಲಿ ಏನಪ್ಪಾ ಅಂದ್ರೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ತಂದೆ ಅಂದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ಅವರವರ ಮನೆಯೊಳಗೆ ಅಥವಾ ಅವರವರ ಕಮ್ಯುನಿಟಿ ಅಥವಾ ಸಮುದಾಯದೊಳಗೆ ಏನಪ್ಪ ಅಂದ್ರೆ ಈ ಒಳ್ಳೆ ಪ್ರಾಕ್ಟೀಸಸ್ ಮತ್ತೆ ಗುಡ್ ಬಿಹೇವಿಯರ್ಸ್ ಅನ್ನ ತರಬಹುದು ಎಸ್ಪೆಷಲಿ ಯಾವ್ದು ರಿಲೇಟೆಡ್ ಅಂದ್ರೆ ತಾಯಿ ಮತ್ತೆ ನವಜಾತ ಶಿಶುಗಳ ಹುಟ್ಟಿನ ಬಗ್ಗೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಅಲ್ಲಿ ಒಂದು ಸ್ಟಡೀಸ್ ಪ್ರಕಾರ ಅಲ್ಲಿರುವಂತ ತಾಯಂದಿರಿ ಏನಿದ್ದಾರೆ ಅಂದ್ರೆ ಒಂದೂವರೆ ಪಟ್ಟೆ ಹೆಚ್ಚು ಏನ್ ಮಾಡ್ತಿದಾರೆ ಅಂದ್ರೆ ಫ್ರೀ ನಟಲ್ ಕೇರ್ ಅನ್ನ ತಗೋತಿದಾರೆ ಅಂದ್ರೆ ಮಗು ಹುಟ್ಟೋದಕ್ಕಿಂತ ಮುಂಚೆ ಏನ್ ಕಾಳಜಿ ವಹಿಸಬೇಕಲ್ಲ ಅದನ್ನ ಏನ್ ಅಂದ್ರೆ ಈಗ ಒಂದೂವರೆ ಪಟ್ಟ ಹೆಚ್ಚಿಗೆಯನ್ನ ವಹಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈ ಸಕ್ಸಸ್ ಸ್ಟೋರಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗೂ ಸಹ ಏನಪ್ಪ ಅಂದ್ರೆ ಎಷ್ಟೋ ಮಕ್ಕಳು ಏನಾಗಿದ್ದಾರೆ ಅಂದ್ರೆ ಮಾಲ್ನರೀಸ್ಟ್ ಆಗಿದ್ದಾರೆ ಅಂದ್ರೆ ಅಪೋಷಕಾಂಶದಿಂದ ಕೂಡಿದ್ದಾರೆ ಸೊ ನಾವು ಅಪೋಷಕಾಂಶತೆ ಹೋಗಲಾಡಿಸ್ಬೇಕಂದ್ರೆ ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಬೇರಿನಿಂದಾನೇ ಹೋಗಲಾಡಿಸ್ಬೇಕು ಹಾಗಾಗಿ ಏನಪ್ಪಾ ಅಂದ್ರೆ ಆ ತಾಯಂದಿರಿ ಗರ್ಭಿಣ ಆಗೋಕ್ಕಿಂತ ಮುಂಚೆನೆ ನಾವೇನ್ ಮಾಡ್ಬೇಕಂದ್ರೆ ಈ ಪೋಷಕಾಂಶಗಳನ್ನ ಕೊಡ್ತಾ ಇರೋದ್ರಿಂದ ನಮ್ಮ ಬರುವಂತ ಮುಂದಿನ ಪೀಳಿಗೆ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಪೋಷಕಾಂಶ ಭರಿತವಾಗಿರುತ್ತೆ ಮತ್ತೆ ರುಜಿನಗಳು ಕೂಡ ಏನಪ್ಪಾ ಅವರಿಗೆ ತುಂಬಾ ಕಮ್ಮಿ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಪ್ರೋಗ್ರಾಮ್ ಏನಿದೆಯಲ್ಲ ಅದ್ರ ಹೆಸರು ಏನಪ್ಪಾ ಅಂದ್ರೆ ಪೋಷಣ್ ಪಕ್ವಾಡ ಅಂತ ಹೇಳಿ ಸೊ ನೋಡ್ರಿ ಇದಕ್ಕೆ ಯಾರು ಸಪೋರ್ಟ್ ಇರುತ್ತಪ್ಪ ಅಂದ್ರೆ ಈ ಆಶಾ ಕಾರ್ಯಕರ್ತರಿಗೆ ಮತ್ತೆ ಎಡಬ್ಲ್ಯೂ ಎಂ ಅಂದ್ರೆ ಅಂಗನವಾಡಿ ವರ್ಕರ್ಸ್ಗೆ ಮತ್ತೆ ಆಕ್ಸಿಲರಿ ಮಿಡ್ವೈಫ್ಗೆ ಅಲ್ಲಿನ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಏನಿರ್ತಾರಲ್ಲ ಏನಪ್ಪ ಅಂದ್ರೆ ಸಪೋರ್ಟ್ ಇರುತ್ತೆ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸಪೋರ್ಟ್ ಇರುತ್ತೆ ಜೊತೆಗೆ ನೋಡ್ರಿ ಅವ್ರ ಏನ್ ಮಾಡ್ತಾರ ಅಂದ್ರೆ ಒಂದು ದಿನ ಮುಂಚೆ ನಾಳೆ ಕಾರ್ಯಕ್ರಮ ಅಂದ್ರೆ ಮುಂಚೆ ಏನ್ ಅಂದ್ರೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ ಆ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಒಂದು ಗ್ರಾಮ ಸಭೆಯನ್ನ ಏರ್ಪಡಿಸ್ತಾರೆ ಸೊ ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಶಾಲೆ ಟೀಚರ್ಸ್ ಇರ್ಬೋದು ಮತ್ತೆ ಕಮ್ಯುನಿಟಿ ಎಲ್ಡರ್ಸ್ ಅಂದ್ರೆ ಸಮುದಾಯದ ಹಿರಿಯರ್ ಇರ್ಬೋದು ಏನು ಏನ್ ಅಂದ್ರೆ ಈ ಒಂದು ಏನ್ ಪ್ರೋಗ್ರಾಮ್ ಇದೆಯಲ್ಲ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಅವೇರ್ನೆಸ್ ಅನ್ನ ಮೂಡಿಸ್ತಾರೆ ಅರಿವನ್ನ ಮೂಡಿಸ್ತಾರೆ ಸೊ ಇದಾದ್ಮೇಲೆ ನೋಡ್ರಿ ಏನ್ ವೇಟ್ ಮೆಜರ್ಮೆಂಟ್ ಇಂದ ಏನ್ ಪ್ರಯೋಜನಗಳಾಗತ್ತಿದೆಯಲ್ಲ ಅದನ್ನ ಜನರು ತಿಳ್ಕೋತಾರೆ ಜೊತೆಗೆ ಯಾಕೆ ನಾವು ಅರ್ಲಿ ಡಿಟೆಕ್ಷನ್ ಅನ್ನ ಅಂದ್ರೆ ಈಗ ಅಂಡರ್ ನರಿಷ್ಮೆಂಟ್ ಇದ್ರೆ ಅಂದ್ರೆ ಆ ಮಗು ಏನಪ್ಪ ಅಂದ್ರೆ ಅಪೋಷಕಾಂಶ ಕೂಡಿದ್ರೆ ನಾವ್ ಯಾಕೆ ಬೇಗ ಡಿಟೆಕ್ಷನ್ ಮಾಡ್ಬೇಕಂತ ಅವರು ಕೂಡ ತಿಳ್ಕೊತಾರೆ ಜೊತೆಗೆ ನೋಡ್ರಿ ವೇಟೇಜ್ ಮಾಡೋದ್ರಿಂದ ಅಂದ್ರೆ ಅವಾಗ ಅವಾಗ ಮಗುವಿನ ತೂಕವನ್ನ ಮೆಜರ್ ಮಾಡಿಸೋದ್ರಿಂದ ಏನ್ ಬೇನ್ ಬೆನಿಫಿಟ್ ಸಿಗುತ್ತೆ ಅಂತ ನೋಡಿ ಅವರು ಕೂಡ ಏನಪ್ಪ ಅಂದ್ರೆ ಖುಷಿ ಆಗ್ತಾರೆ ಅಲ್ಲಿ ಒಂದ್ ಏನಾಗುತ್ತೆ ಅವೇರ್ನೆಸ್ ಮೂಡುತ್ತೆ ಅಂತ ಅವರು ಹೇಳ್ತಿದ್ದಾರೆ ಇದೇ ತರನಾದಂತ ಇನ್ನೊಂದು ಆಕ್ಟಿವಿಟೀಸ್ ಎಲ್ಲಾಗಿದೆಯಪ್ಪ ಅಂದ್ರೆ ಯುನಾನೋ ಏನಿದೆ ಅಲ್ಲ ಉತ್ತರ ಪ್ರದೇಶದಲ್ಲಿ ಅಲ್ಲಿರುವಂತ ಒಂದು ತಾಲೂಕಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ ಅಲ್ಲಿ ನೋಡ್ರಿ ಆಕ್ಸಿಲರಿ ಮಿಡ್ ವೈಫ್ಸ್ ಏನಿದಾರಲ್ಲ ಅವ್ರ ಅಂದ್ರೆ ಬರೀ ಮಾನಿಟರಿಂಗ್ ಡಿವೈಸಸ್ ಏನಿದೆ ಅಲ್ಲ ಅದನ್ನ ಮಾತ್ರ ರಿಸೀವ್ ಮಾಡ್ಕೊಂಡಿಲ್ಲ ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅದನ್ನ ಯಾವ ತರನಾಗಿ ಯೂಸ್ ಮಾಡಬೇಕು ಅನ್ನೋದ್ರು ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಏನು ಏನ್ ಅಂದ್ರೆ ಈ ಬಾಡಿ ವೇಟ್ ಏನಿದೆ ಮಗುವಿನ ತೂಕ ಅದನ್ನ ತುಂಬಾ ಅಕ್ಯುರೇಟ್ ಆಗಿ ಏನಪ್ಪ ಅಂದ್ರೆ ಮೆಜರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅಲ್ಲಿ ಸಮುದಾಯದ ಸಭೆಗಳಾಗ್ತಾ ಇರೋದ್ರಿಂದ ಏನಪ್ಪಾ ಅಂದ್ರೆ ಎಲ್ಲಾ ಮಕ್ಕಳಿಗೂ ಕೂಡ ಏನಪ್ಪಾ ಅಂದ್ರೆ ಈ ಬೆನಿಫಿಟ್ ಸಿಗ್ತಾ ಇದೆ ಅಂತ ಅವರು ಹೇಳ್ತಿದ್ದಾರೆ ಸೊ ಈ ಒಂದು ಏನು ಈಗ ಸಕ್ಸಸ್ ರೇಟ್ ಇದೆ ಉತ್ತರ ಪ್ರದೇಶದ ಯೂನಿಯನ್ ಬ್ಲಾಕ್ ಇಂದ ಇರಬಹುದು ಬೇರೆ ಬೇರೆ ಬ್ಲಾಕ್ ಇಂದ ಇರ್ಬಹುದು ಇದರಿಂದ ಏನಾಗುತ್ತಂದ್ರೆ ಈಗ ಫ್ರಂಟ್ ಲೈನ್ ವರ್ಕರ್ಸ್ ಇರ್ತಾರಲ್ಲ ಎಸ್ಪೆಷಲಿ ನೋಡ್ರಿ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ಇರ್ತಾರಲ್ಲ ಅವರು ಎಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಮಗುವಿನ ತೂಕ ಮಾಡಿಸೋದ್ರಿಂದ ಆ ಮಗುವಿಲ್ಲ ಏನಪ್ಪಾ ಅಂದ್ರೆ ನರಿಷ್ಮೆಂಟ್ ಏನಿದೆ ಅಂಡರ್ ನರಿಶ್ಮೆಂಟ್ ಏನಿದೆ ಅಂತ ನಮಗೆ ಏನಂದ್ರೆ ಮುಂಚೆನೆ ಗೊತ್ತಾಗತ್ತಲ್ಲ ಅದ್ರಲ್ಲಿ ಏನಪ್ಪಾ ಅಂದ್ರೆ ಆಶಾ ಕಾರ್ಯಕರ್ತರು ಇರಬಹುದು ಆಕ್ಸಿಲರಿ ವೈಫ್ಸ್ ಇರಬಹುದು ಅಂಗನವಾಡಿ ಕಾರ್ಯಕರ್ತರ ಪಾತ್ರ ಎಷ್ಟು ಪ್ರಾಮುಖ್ಯತೆವಾಗಿದೆ ಅಂತ ನಮಗೆ ತಿಳಿಸ್ಕೊಡುತ್ತೆ ಯಾಕಂದ್ರೆ ಅವರಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ಅವೇರ್ನೆಸ್ ಮೂಡಿಸಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲೋ ಕೂತು ಪಾಲಿಸ್ನ ಫ್ರೇಮ್ ಮಾಡಬಹುದು ಬಟ್ ಅದನ್ನ ಗ್ರೌಂಡ್ ರಿಯಾಲಿಟಿ ಇಂಪ್ಲಿಮೆಂಟ್ ಮಾಡಕ್ಕೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏಜೆಂಟ್ಸ್ ಬೇಕಾಗುತ್ತಾರೆ ಆ ತರದ ಏಜೆಂಟ್ಸ್ ಅಲ್ಲಿ ಏನಪ್ಪ ಅಂದ್ರೆ ಆಶಾ ಕಾರ್ಯಕರ್ತರು ಒಂಥರ ಅಂದ್ರೆ ಅವ್ರ ಮಾಡ್ತಾರೆ ಅಂದ್ರೆ ಸರ್ಕಾರದ ಯೋಜನೆಗಳನ್ನ ಮನೆ ಮನೆಗೂ ಕೂಡ ತಲುಪಿಸುತ್ತಾರೆ ಹಾಗಾಗಿ ನೋಡ್ರಿ ಆಶಾ ಕಾರ್ಯಕರ್ತರಿರಬಹುದು ಅಂಗನವಾಡಿ ವರ್ಕರ್ಸ್ ಇರಬಹುದು ಮತ್ತೆ ಮಿಡ್ ವೈಫ್ಸ್ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದ ಯೋಜನೆಗಳನ್ನು ಡೆಲಿವರಿ ಮಾಡೋದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಆ ಗ್ರಾಮದಲ್ಲಿ ಆರೋಗ್ಯವನ್ನ ಏನಪ್ಪ ಅಂದ್ರೆ ಇನ್ನೂ ಅಭಿವೃದ್ಧಿಗೊಳಿಸ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನಪ್ಪ ಅಂದ್ರೆ ಅವ್ರ ರೋಲ್ ಏನಿದೆ ಅದು ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಈ ನ್ಯೂಟ್ರಿಷನ್ ಸಿಸ್ಟಮ್ ಅನ್ನ ಡೆಲಿವರಿ ಮಾಡೋದಕ್ಕೋಸ್ಕರ ಅಥವಾ ಅದನ್ನ ಜನರಿಗೆ ತಲ್ಪೋದಕ್ಕೋಸ್ಕರ ಏನಪ್ಪ ಅಂದ್ರೆ ಹೆಲ್ತ್ ವರ್ಕರ್ಸ್ ಏನಿದಾರಲ್ಲ ಅವರಿಗೆ ರೆಗ್ಯುಲರ್ ಆಗಿ ನಾವ್ ಏನ್ ಅಂದ್ರೆ ಸ್ಕಿಲ್ ಪ್ರೋಗ್ರಾಮ್ಸ್ ಅನ್ನ ಕೊಡ್ತಿದ್ದಾರೆ ಜೊತೆಗೆ ಅವ್ರಿಗೇನಪ್ಪ ಅಂದ್ರೆ ಸೂಪರ್ವೈಸೇಷನ್ ಅನ್ನ ಮಾಡ್ತಿದ್ರೆ ಅಂದ್ರೆ ಎಲ್ಲಾದ್ರೂ ತಪ್ಪಿದ್ರೆ ಅವ್ರಿಗೆ ಸೂಪರ್ವೈಸೇಷನ್ ಮಾಡ್ತಿದ್ರೆ ಕೆಲವೊಂದು ಟೈಮ್ ನೋಡ್ರಿ ಅವ್ರಿಗೆ ಏನಪ್ಪಾ ಅಂದ್ರೆ ಮೋಟಿವೇಶನ್ಸ್ ಇರಲ್ಲ ಅಥವಾ ಅವ್ರಿಗೆ ಏನಪ್ಪಾ ಅಂದ್ರೆ ಆ ಮೋಟಿವೇಶನ್ಸ್ ಇರಲ್ಲ ಅದಕ್ಕೋಸ್ಕರ ಅವ್ರಿಗೆ ಏನಪ್ಪ ಅಂದ್ರೆ ಮೋಟಿವೇಶನ್ ಸಹ ಮಾಡ್ತಿದ್ದಾರೆ ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಕ್ವಾಲಿಟಿ ಆಫ್ ನ್ಯೂಟ್ರಿಷನ್ಸ್ ಏನಿದೆಯಲ್ಲ ಅದನ್ನು ಸಹ ಕೊಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಆರೋಗ್ಯದ ಸರ್ವಿಸ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಪ್ರೋಗ್ರಾಂ ಏನಿದೆಯಲ್ಲ ಇದು ತುಂಬಾ ಸುಸ್ಥಿರವಾಗಿ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎಲ್ಲಿ ಏನಪ್ಪಾ ಅಂದ್ರೆ ಯಾವ ಒಂದು ಪ್ರದೇಶದಲ್ಲಿ ಈ ಫ್ರಂಟ್ ಲೈನ್ ವರ್ಕರ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಆರೋಗ್ಯದ ಸಮಸ್ಯೆಗಳು ಸಹ ಕಮ್ಮಿಯಾಗಿರುತ್ತೆ ಸೊ ನೋಡ್ರಿ ಇತ್ತೀಚೆಗೆ ನಿಮಗೆ ಗೊತ್ತು ವರ್ಲ್ಡ್ ಬ್ಯಾಂಕ್ ಪ್ರಕಾರ ಅಥವಾ ವಿಶ್ವಸಂಸ್ಥೆ ಪ್ರಕಾರ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಈ ಕೋವಿಡ್ ನೈನ್ಟೀನ್ ಕಂಟ್ರೋಲ್ ಆಗಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಆಶಾ ಕಾರ್ಯಕರ್ತರು ಅಂತ ಅವರು ಕ್ರೆಡಿಟ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಆಶಾ ಕಾರ್ಯಕರ್ತರು ನೋಡ್ರಿ ಕೋವಿಡ್ ನೈನ್ಟೀನ್ ಟೈಮಲ್ಲಿ ಏನಪ್ಪ ಅಂದ್ರೆ ಯಾರೇ ಊರಿಗೆ ಬಂದ್ರು ಸಹ ಅದನ್ನ ರೆಕಾರ್ಡ್ ಮಾಡ್ತಿದ್ರು ಅವರನ್ನ ಕ್ವಾರಂಟೈನ್ ಮಾಡ್ತಿದ್ರು ಆ ರೋಗ ಮತ್ತೆ ಸ್ಪ್ರೆಡ್ ಆಗದಂಗೆ ಸಹ ನೋಡ್ಕೊಡ್ತಿದ್ರು ಹಾಗಾಗಿ ನೋಡ್ರಿ ಯಾವುದೇ ಒಂದು ಹೆಲ್ತ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ ರೋಲ್ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ನೋಡ್ರಿ ಈ ಫ್ರಂಟ್ ಲೈನ್ ಹೆಲ್ತರ್ಸ್ ಬಗ್ಗೆ ಏನಾದ್ರು ಆರ್ಟಿಕಲ್ಸ್ ಬರಕ್ ಕೇಳಿದ್ರೆ ಅಥವಾ ಫ್ರಂಟ್ ಲೈನ್ ವರ್ಕರ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಒಂದು ಎಸ್ ಐನ ಬರಕ್ ಕೇಳಿದ್ರೆ ಅಥವಾ ಅದ್ರ ಮೇಲೆ ಏನಾದ್ರೂ ಕ್ವಶನ್ ಕೇಳಿದ್ರೆ ಈ ತರ ಎಕ್ಸಾಂಪಲ್ಸ್ ಕೊಡೋದ್ರಿಂದ ನಿಮ್ಮ ಆನ್ಸರ್ಗು ಕೂಡ ಏನಪ್ಪ ಅಂದ್ರೆ ತೂಕ ಚೆನ್ನಾಗಿರುತ್ತೆ ಸೊ ನೋಡ್ರಿ ಅದೇ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಈಗ ಇಂಡಿಯಾ ಜಿ ಟ್ವೆಂಟಿ ಪ್ರೆಸಿಡೆನ್ಸಿನ ತಗೋತಿದೆಯಲ್ಲ ಅದ್ರ ಬಗ್ಗೆ ಇದೆ ಜೊತೆಗೆ ಅದ್ರ ಜೊತೆಗೆ ನೋಡ್ರಿ ಫುಡ್ ಸೆಕ್ಯೂರಿಟಿ ಅಂದ್ರೆ ಯಾವ ತರನಾಗಿ ನಮ್ಮ ದೇಶದಲ್ಲಿ ನಾವೇನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಆಹಾರ ಭದ್ರತೆಯನ್ನ ಒದಗಿಸಿದೀವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇವರು ಹೇಳ್ದವ್ರ ಯಾರಪ್ಪ ಅಂದ್ರೆ ಬಿಷಯೋ ಪರಾಂಚುಲಿ ಇವ್ರ ಅಂದ್ರೆ ಯುನೈಟೆಡ್ ನೇಷನ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇಂದ ಒಂದು ರೆಪ್ರೆಸೆಂಟೇಟಿವ್ ಅದಾರೆ ಅಂದ್ರೆ ಯುನೈಟೆಡ್ ನೇಷನ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಏನಿದೆಯಲ್ಲ ಅದ್ರದ್ದು ಒಂದು ಪ್ರತಿನಿಧಿ ಇದ್ದಾರೆ ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಅವರು ಕಂಟ್ರಿ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾರೆ ಸೊ ಇಲ್ಲಿ ಆತರ ಹೇಳ್ತಾ ಹೋಗ್ತಾರೆ ಯಾವ್ ತರನಾಗಿ ನಾವು ಭಾರತದಿಂದ ಪಾಠಗಳನ್ನ ಕಲಿಬೇಕು ಈ ಆಹಾರ ಭದ್ರತೆಯಲ್ಲಿ ಅದನ್ನ ವಿಶ್ವದವರು ಯಾವ್ ತರನಾಗಿ ಇಂಪ್ಲಿಮೆಂಟ್ ಮಾಡ್ಬೇಕಂತ ಅವರು ಹೇಳ್ತಾ ಇದ್ದಾರೆ ಸೊ ನೋಡ್ರಿ ಜಾಗತಿಕವಾಗಿ ಏನಾಗ್ತಿದ್ಯಪ್ಪ ಅಂದ್ರೆ ಈ ಆಹಾರ ಭದ್ರತೆ ಇದೆಯೆಲ್ಲ ಇದು ಕ್ಷೀಣಿಸ್ತಾ ಇದೆ ಅಂತ ಹೇಳ್ತಾರೆ ನೋಡ್ರಿ ಈ ವರ್ಷದ ಜಿ ಟ್ವೆಂಟಿ ಏನಿದೆಯಲ್ಲ ಇಲ್ಲಿ ಏನಪ್ಪ ಅಂದ್ರೆ ಏನ್ ಡಿಸ್ಕಸ್ ಆಗ್ತಿದೆ ಅಂದ್ರೆ ಜಾಗತಿಕವಾಗಿ ಆಹಾರ ಭದ್ರತೆನ ಯಾವ ತರನಾಗಿ ಒದಗಿಸಬೇಕು ಮತ್ತೆ ಪ್ರಾದೇಶಿಕವಾಗಿ ಯಾವ ತರನಾಗಿ ನಾವು ಆಹಾರ ಭದ್ರತೆಯನ್ನು ಏನಪ್ಪ ಅಂದ್ರೆ ಈ ವರ್ಷದ ಜಿ ಟ್ವೆಂಟಿಯ ಮುಖ್ಯ ಅಜೆಂಡಾ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗಿರುವ ಸಂದರ್ಭ ಏನಿದೆಯಲ್ಲ ಇನ್ನು ಏನಪ್ಪ ಅಂದ್ರೆ ಕಷ್ಟವಾಗಿದೆ ಮತ್ತೆ ಇನ್ನು ವರ್ಸ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಸೊ ನೋಡ್ರಿ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಒಂದು ಮತ್ತೆ ಇನ್ನೊಂದು ದೇಶಗಳ ಮಧ್ಯೆ ಯುದ್ಧಗಳು ಜಾಸ್ತಿ ಆಗ್ತಿದೆ ಜೊತೆಗೆ ನೋಡ್ರಿ ಹವಾಮಾನ ಬದಲಾವಣೆಯಿಂದ ನಮ್ಗಾಗುವಂತ ಎಫೆಕ್ಟ್ ಜಾಸ್ತಿ ಆಗಿದೆ ಇದರಿಂದ ಏನಪ್ಪಾ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಡ್ರಾಟ್ಸ್ ಅಂದ್ರೆ ಬರ ಜಾಸ್ತಿ ಆಗ್ತಿದೆ ಪ್ರವಾಹಗಳು ಜಾಸ್ತಿ ಆಗ್ತಿದೆ ಸೈಕ್ಲೋನ್ಸ್ಗಳು ಜಾಸ್ತಿ ಆಗ್ತಿದೆ ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಎಕನಾಮಿಕ್ ಡ್ರೌನ್ ಟ್ರೆಂಡ್ ಅಂದ್ರೆ ಆರ್ಥಿಕ ಹಿಂದಿರುತೆಯೂ ಕೂಡ ಜಾಸ್ತಿ ಆಗ್ತಿದೆ ಸೊ ಇದರಿಂದ ಏನಪ್ಪಾ ಅಂದ್ರೆ ನಮಗೆ ಆಹಾರ ಭದ್ರತೆ ಒದಗಿಸೋಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಈ ವರ್ಷ ಏನ್ ಜಿ ಟ್ವೆಂಟಿ ಪ್ರೆಸಿಡೆಂಟ್ಸ್ ಇದೆಯಲ್ಲ ಅದರೊಳಗೆ ಏನಪ್ಪಾ ಅಂದ್ರೆ ಜಾಗತಿಕವಾಗಿ ಮತ್ತೆ ಪ್ರಾದೇಶಿಕವಾಗಿ ನಾವು ಯಾವ ತರನಾಗಿ ಆಹಾರ ಭದ್ರತೆಯನ್ನು ಒದಗಿಸಬೇಕಂತ ಹೇಳಿ ಅವರು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದಾರೆ ನೋಡ್ರಿ ಈ ಒಂದು ಕಾಂಟೆಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಈಗ ಭಾರತ ಏನಾಗ್ತಿದೆ ಅಂದ್ರೆ ಎರಡ್ ಡಿಸೆಂಬರ್ ಒಂದರಿಂದ ಏನಪ್ಪ ಅಂದ್ರೆ ಜಿ ಟ್ವೆಂಟಿ ಪ್ರೆಸಿಡೆಂಟ್ಸ್ ಅಂದ್ರೆ ಜಿ ಇಪ್ಪತ್ತು ದೇಶಗಳ ಏನ್ ಅಧ್ಯಕ್ಷತೆ ಇದನ್ನ ವಹಿಸ್ಕೊತಿದೆ ಇದೊಂದೇನಪ್ಪಾ ಅಂದ್ರೆ ಭಾರತಕ್ಕೆ ಒಂದು ಹಿಸ್ಟಾರಿಕಲ್ ಅಪರ್ಚುನಿಟಿ ಅಂತ ಅವರು ಹೇಳ್ತಿದ್ದಾರೆ ಯಾಕಂದ್ರೆ ಅವ್ರದೇನ್ ಸಕ್ಸಸ್ ಇದೆಯಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತ ಒನ್ ಟೈಮ್ ಅಲ್ಲಿ ಏನೈತಪ್ಪ ಅಂದ್ರೆ ಆಹಾರ ಕೊರತೆ ಇದ್ದಂತ ದೇಶ ಈಗ ಏನಪ್ಪಾ ಅಂದ್ರೆ ಆಹಾರ ಭದ್ರತೆ ಜೊತೆಗೆ ಆಹಾರ ಹೆಚ್ಚು ಆಹಾರ ಒದಗಿಸುವಂತ ದೇಶ ಆಗಿದೆ ಅಂದ್ರೆ ಆಹಾರ ಕೊರತೆಯಿಂದ ನಾವೇನಪ್ಪ ಅಂದ್ರೆ ಫುಡ್ ಸರ್ಪ್ಲಸ್ ನೇಷನ್ ಫುಡ್ ಸರ್ಪ್ಲಸ್ ಅಂದ್ರೆ ನಾವು ಹೆಚ್ಚಿನ ಆಹಾರವನ್ನ ಈಗೇನಪ್ಪ ಅಂದ್ರೆ ಬೇರೆ ದೇಶಕ್ಕೂ ಕೂಡ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಮಾಡಬಹುದು ಆತರದಂತ ದೇಶ ಆಗಿದ್ದು ಇದೆಯಲ್ಲ ಇದು ಒಂದೇನಪ್ಪ ಅಂದ್ರೆ ಅಪರ್ಚುನಿಟಿ ಆಗುತ್ತೆ ಯಾಕಂದ್ರೆ ಈಗೇನು ಜಾಗತಿಕವಾಗಿ ಮತ್ತೆ ಪ್ರಾದೇಶಿಕವಾಗಿ ಆಹಾರ ಭದ್ರತೆ ಇದೆಯಲ್ಲ ಅದು ಏನ್ ಮಾಡಬಹುದು ಅಂದ್ರೆ ಭಾರತದ ಒಂದು ಲೆಸನ್ ಏನಿದೆ ಅಂದ್ರೆ ಆಹಾರ ಕೊರತೆಯಿಂದ ತಮಗೆ ಸಾಕಷ್ಟು ಬೆಳೆಯುವುದರ ಜೊತೆಗೆ ಏನಪ್ಪ ಅಂದ್ರೆ ಬೇರೆ ದೇಶಕ್ಕೂ ಹಂಚುವಷ್ಟು ಏನು ಆಹಾರವನ್ನ ಬೆಳಿತಿದ್ರಲ್ಲ ಅದರಿಂದ ನಾವು ಪಾಠವನ್ನ ಕಲಿಬೇಕಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಗ್ರೋವಿಂಗ್ ಚಾಲೆಂಜೆಸ್ ಏನಿದೆಯಲ್ಲ ಅದನ್ನು ಕೂಡ ತಿಳ್ಕೊಬೇಕಂತ ಅವರು ಹೇಳ್ತಿದ್ದಾರೆ ಸೊ ಹಾಗಾಗಿ ಭಾರತದಿಂದ ನಾವೇನು ಪಾಠಗಳು ಕಲಿತೀವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಡ್ರಿ ಮಟೇರಾ ಡಿಕ್ಲರೇಷನ್ ಅಥವಾ ಮಟೇರಾ ಘೋಷಣೆ ಅಂತ ಆಗುತ್ತೆ ಇಲ್ಲಿ ಜಿ ಟ್ವೆಂಟಿ ಮಿನಿಸ್ಟ್ರೇಟ್ ಮಾಡ್ತಾರೆ ಅಂದ್ರೆ ಒಂದು ರೆಕಗ್ನೈಸೇಷನ್ ಮಾಡ್ತಾರೆ ಅಂದ್ರೆ ನೋಡ್ರಿ ಈ ಬಡತನವನ್ನ ಕಮ್ಮಿ ಮಾಡಬೇಕು ಅಂದ್ರೆ ಬಡತನ ನಿರ್ಮೂಲನೆ ಮಾಡಬೇಕು ಅಥವಾ ಆಹಾರ ಭದ್ರತೆಯನ್ನು ಒದಗಿಸಬೇಕು ಮತ್ತೆ ಸಸ್ಟೈನೇಬಲ್ ಫುಡ್ ಸಿಸ್ಟಮ್ ಅಂದ್ರೆ ಸುಸ್ಥಿರವಾದ ಆಹಾರದ ಒಂದು ಸಿಸ್ಟಮ್ ಅನ್ನ ಹೊಂದಬೇಕಂದ್ರೆ ಇದು ಹೊಂದಿದಾಗ ಮಾತ್ರ ನಾವೇನಪ್ಪ ಅಂದ್ರೆ ಜಗತ್ತಿನಿಂದ ಹಸಿವಣ್ಣ ತೊಲಗಿಸಬಹುದು ಅಂದ್ರೆ ಜಗತ್ತಿನಿಂದ ಹಸಿವಣ್ಣ ತೊಲಿಸ್ ನಾವೇನ್ ಮಾಡಬೇಕಪ್ಪ ಅಂದ್ರೆ ಒಂದು ಬಡತನವನ್ನ ಕಡಿಮೆ ಮಾಡಬೇಕು ಆಹಾರ ಭದ್ರತೆಯನ್ನ ಜಾಸ್ತಿ ಮಾಡಬೇಕು ಜೊತೆಗೆ ನೋಡ್ರಿ ಸುಸ್ಥಿರವಾದ ಆಹಾರದ ಸಿಸ್ಟಮ್ಗಳೇನಿದೆಯಲ್ಲ ಗಳೇನಿದೆಯಲ್ಲ ಅದನ್ನ ಅಡಾಪ್ಟ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಮ್ಮ ದೇಶದ ಎಕ್ಸ್ಟರ್ನಲ್ ಮಿನಿಸ್ಟರ್ ಆದಂತ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆದಂತ ಜೈಶಂಕರ್ ಅವರು ಟ್ವೀಟ್ ಮಾಡಿ ಹೇಳ್ತಾರೆ ಏನಂದ್ರೆ ಈ ಮತರ ಡಿಕ್ಲರೇಷನ್ಸ್ ಏನಿದೆ ಇದೇನಪ್ಪ ಅಂದ್ರೆ ಭಾರತದ ಕಾಳಜಿ ಎಸ್ಪೆಷಲಿ ನೋಡ್ರಿ ಸಣ್ಣ ಮತ್ತು ಮಧ್ಯಮ ವರ್ಗದ ಏನು ಭಾರತದ ರೈತ ಭಾರತ ಸರ್ಕಾರ ಏನು ರೈತರ ಮೇಲೆ ಕಾಳಜಿಯನ್ನ ತೋರಿಸುತ್ತೆ ಎಸ್ಪೆಷಲಿ ಯಾರ ಮೇಲಪ್ಪ ಅಂದ್ರೆ ಚಿಕ್ಕ ಮತ್ತು ಮಧ್ಯಮ ಹಿಡುವಳಿದಾರ ರೈತರ ಮೇಲೆ ಏನು ಕಾಳಜಿ ತೋರಿಸುತ್ತಲ್ಲ ಅದನ್ನ ಫೋಕಸ್ ಜೊತೆಗೆ ನೋಡ್ರಿ ನಾವು ಯಾವ ತರನಾಗ ಏನಪ್ಪಾ ಅಂದ್ರೆ ಲೋಕಲ್ ಫುಡ್ ಕಲ್ಚರ್ ಅನ್ನ ಪ್ರಮೋಟ್ ಮಾಡ್ತಿದ್ವಿ ಅಂದ್ರೆ ಈಗ ಪ್ರಾದೇಶಿಕವಾಗಿ ಏನ್ ಬೆಳಿತಾರಲ್ಲ ಆ ಒಂದು ಏನು ಫುಡ್ ಅನ್ನ ನಾವು ಪ್ರಮೋಟ್ ಮಾಡ್ತಿದ್ವಿ ಅಲ್ಲ ಅದನ್ನು ಕೂಡ ಏನಪ್ಪಾಂದ್ರೆ ರೆಕಗ್ನೈಸ್ ಮಾಡ್ತಿದೆ ಯಾಕಂದ್ರೆ ಅಗ್ರಿ ಡೈವರ್ಸಿಟಿ ಅಂದ್ರೆ ಈ ಅಗ್ರಿ ಕೃಷಿಯಲ್ಲಿ ವೈವಿಧ್ಯತೆ ಏನಿದೆಯಲ್ಲ ಅದನ್ನ ಪ್ರಮೋಟ್ ಮಾಡೋದ್ರ ಜೊತೆ ಜೊತೆಗೆ ಏನಪ್ಪಾಂದ್ರೆ ನಾವು ಈ ಸಣ್ಣ ಮತ್ತು ಚಿಕ್ಕ ಹಿಡುವಳಿದಾರ ರೈತರಿಗೆ ಜಾಸ್ತಿ ಫೋಕಸ್ ಅನ್ನ ಮಾಡಿದ್ರೆ ನಮ್ಮ ಆಹಾರ ಭದ್ರತೆ ಸುಸ್ಥಿರವಾಗಿರುತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಮೊನ್ನೆ ಒಂದು ಆರ್ಟಿಕಲ್ ಅನ್ನ ಡಿಸ್ಕಶನ್ ಮಾಡ್ತಿದ್ವಿ ಯಾವ್ದಂದ್ರೆ ಈಗ ಏರ್ ಪೊಲ್ಯೂಷನ್ ಡೆಲ್ಲಿ ಏನಪ್ಪಾ ಅಂದ್ರೆ ಏರ್ ಪೊಲ್ಯೂಷನ್ ಸಿಕ್ಕಾಪಟ್ಟೆ ಆಗ್ತಿದೆ ಅಂತ ಹೇಳಿದ್ರು ಅದಕ್ಕೆ ಒಬ್ರು ಆತರ್ ಏನಪ್ಪ ಅಂದ್ರೆ ಆರ್ಟಿಕಲ್ ಬರ್ತಿದ್ರು ಇದ್ರ ರೂಟ್ ಕಾಸ್ ಎಲ್ಲಿ ಲೈಸ್ ಆಗ್ತಿದೆ ಅಂದ್ರೆ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಆದಂತ ಈ ಫುಡ್ ರೆವಲ್ಯೂಷನ್ಸ್ ಮೂಲಕ ಏನಪ್ಪ ಅಂದ್ರೆ ಈ ರೂಟ್ ಕಾಸ್ ಇದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಸೆವೆಂಟೀಸ್ ಗಿಂತ ಮುಂಚೆ ಈ ಗ್ರೀನ್ ರೆವಲ್ಯೂಷನ್ ಆಯ್ತಲ್ಲ ಇದಕ್ಕಿಂತ ಮುಂಚೆ ಏನಾಗ್ತಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಎಸ್ಪೆಷಲಿ ನಾರ್ದನ್ ಪಾರ್ಟ್ ಅಲ್ಲಿ ಏನ್ ಮಾಡ್ತಿದ್ರ ಅಂದ್ರೆ ತುಂಬಾ ವೈವಿಧ್ಯವಾದ ಬೆಳೆಗಳನ್ನ ಬೆಳೀತಿದ್ರು ಅಂದ್ರೆ ವೈವಿಧ್ಯಮಯವಾದ ಬೆಳೆಗಳನ್ನ ಬರೀತಿದ್ರು ಬಟ್ ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ ಅಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ಏನ್ ಅಂದ್ರೆ ವೀಟ್ ಮತ್ತೆ ರೈಸ್ ಅನ್ನ ಬೆಳೆಯತ್ರು ಅಂದ್ರೆ ಗೋಧಿ ಮತ್ತೆ ಭತ್ತವನ್ನ ಬೆಳೆಯ ಸ್ಟಾರ್ಟ್ ಮಾಡಿದ್ರು ಇದರಿಂದ ಏನಪ್ಪಾ ಅಂದ್ರೆ ಆ ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಇದ್ದಂತ ವೈವಿಧ್ಯತೆ ಹೋಯ್ತು ಆದ್ರೆ ನಮಗೆ ಆಹಾರದ ಕೊರತೆ ಏನಿತ್ತಲ್ಲ ಅದರಿಂದ ನಾವೇನಪ್ಪ ಅಂದ್ರೆ ಬಚಾವಾದ್ವಿ ಬಟ್ ಏನಪ್ಪಾ ಅಂದ್ರೆ ಈ ಭತ್ತದ ಹುಲ್ಲನ್ನ ಏನು ಏನ್ ಮಾಡಬೇಕಂದ್ರೆ ಬೇಗ ಬೇಗ ಅದನ್ನ ಏನಪ್ಪಾ ಅಂದ್ರೆ ಡಿಸ್ಪೋಸ್ ಮಾಡೋದಕ್ಕೆ ಅಥವಾ ಆ ಭತ್ತದ ಹುಲ್ಲನ್ನ ಏನಪ್ಪಾ ಅಂದ್ರೆ ಆ ಹೊಲದಿಂದ ತೆಗೆದ ಹಾಕೋದಕ್ಕೋಸ್ಕರ ಇತ್ತೀಚೆಗೆ ಏನ್ ಅಂದ್ರೆ ಆ ಭತ್ತದ ಹುಲ್ಲಿಗೆ ಏನ್ ಬೆಂಕಿ ಏನ ಅಥವಾ ಈ ಸ್ಟಬಲ್ ಬರ್ನಿಂಗ್ ಅನ್ನ ಏನ್ ಮಾಡ್ತಿದ್ರು ಇದರಿಂದ ಏರ್ ಪೊಲ್ಯೂಷನ್ ಹಾಕಿದೆ ಅದಕ್ಕೋಸ್ಕರ ಅವ್ರ ಏನ್ ಹೇಳಿದ್ರಂದ್ರೆ ಸೊ ನೋಡ್ರಿ ಅದಕ್ಕೋಸ್ಕರ ಆತರ ಏನ್ ಹೇಳಿದ್ರ ಅಂದ್ರೆ ಈ ಸ್ಟಬಲ್ ಬರ್ನಿಂಗ್ ಅನ್ನ ನಿಲ್ಲಿಸಬೇಕಂದ್ರೆ ನಾವು ಈಕೆಂಡ್ ಮಾಡ್ಬೇಕಂದ್ರೆ ಇಲ್ಲಿರುವಂತ ಕ್ರಾಪ್ ಡೈವರ್ಸಿಟಿ ಏನಿದೆ ಅಂದ್ರೆ ಕೃಷಿಯಲ್ಲಿ ವೈವಿಧ್ಯತೆ ಏನಿದೆ ಅಲ್ಲ ಅದಕ್ಕೆ ನಾವೇನಪ್ಪ ಅಂದ್ರೆ ಹೆಚ್ಚಿನ ಫೋಕಸ್ ಕೊಡಬೇಕು ಅಂದ್ರೆ ನೋಡ್ರಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ನಾವು ಇಂಪೋರ್ಟ್ ಮಾಡ್ಕೋತೀವಿ ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಆಯಿಲ್ ಸೀಡ್ಸ್ ಈಗ ನೋಡ್ರಿ ಫಾರ್ಮ್ ಆಯಿಲ್ ಕ್ರೈಸಿಸ್ ಆಗ್ಬಹುದು ಅಥವಾ ಏನಪ್ಪ ಅಂದ್ರೆ ಎಡಿಬಲ್ ಆಯಿಲ್ ಕ್ರೈಸಿಸ್ ಆಗ್ಬಹುದು ಆ ಟೈಮಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಬೇರೆ ದೇಶಗಳಿಂದ ಹೆಚ್ಚು ಏನ್ ಮಾಡಿದ್ವಿ ಅಂದ್ರೆ ಆಮದು ಮಾಡ್ಕೋತಿದ್ವಿ ಅದಕ್ಕೆ ಅವತರ ಏನ್ ಹೇಳ್ತಿದ್ರಂದ್ರೆ ಆಮದು ಮಾಡ್ಕೊಳ್ಳೋ ಬದಲಿ ನಾವೇನಪ್ಪ ಅಂದ್ರೆ ಅಕ್ಕಿ ಮತ್ತೆ ಗೋಧಿ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಕ್ರಾಪ್ ಡೈವರ್ಸಿಟಿನ ತಗೊಂಡ್ಬರಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಅಲ್ಲಿರುವಂತ ರೈತರಿಗೆ ಏನಪ್ಪ ಅಂದ್ರೆ ಮಸ್ಟರ್ಡ್ ಬೆಳಕೆ ಅಥವಾ ಸನ್ಫ್ಲವರ್ ಬೆಳೆಕೆ ಏನಪ್ಪ ಅಂದ್ರೆ ಜಾಸ್ತಿ ನಾವೇನ್ ಮಾಡಬೇಕಂದ್ರೆ ಪ್ರೋತ್ಸಾಹನ ಕೊಡಬೇಕು ಜೊತೆಗೆ ನೋಡ್ರಿ ಮಿಲೆಟ್ಸ್ ಏನಿದೆಯಲ್ಲ ಅದ್ರಲ್ಲಿ ಏನಪ್ಪಾ ಅಂದ್ರೆ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಸೊ ಮಿಲೆಟ್ಸ್ ಅಂದ್ರೆ ನಾವು ಸಿರಿಧಾನ್ಯಗಳು ಅಂತ ಏನ್ ಕರಿತೀವಲ್ಲ ಈ ಸಿರಿಧಾನ್ಯಗಳಲ್ಲಿ ಪೋಷಕಾಂಶತೆ ಜಾಸ್ತಿ ಇರೋದ್ರಿಂದ ಇದನ್ನು ಸಹ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರಮೋಟ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈಗೇನಿಲ್ಲಿ ಅಗ್ರಿ ಡೈವರ್ಸಿಟಿ ಅಂತ ಬಂತಲ್ಲ ಆ ಒಂದು ಕನ್ಸರ್ನ್ ಅನ್ನ ತಗೊಂಡಾಗ ನಮ್ಮ ದೇಶದಲ್ಲಿ ಈಗ ಏನ್ ಮಾಡ್ತಿದ್ರು ಅಂದ್ರೆ ಮಿಲೆಟ್ ಇಯರ್ ಅಂತೇಳಿ ಸೆಲೆಬ್ರೇಟ್ ಅನ್ನ ಮಾಡ್ತಿದ್ವಿ ಫಸ್ಟ್ ಟೈಮ್ ನೋಡ್ರಿ ಜಾಗತಿಕವಾಗಿ ಏನಪ್ಪಾ ಅಂದ್ರೆ ಮಿಲೆಟ್ ಇಯರ್ಸ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಿದ್ವಿ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಭಾರತದ ಒಂದು ಪಾಲಿಸಿ ಇಂಟರ್ವೆನ್ಷನ್ಸ್ ಏನಿದೆ ಮತ್ತೆ ಜಾಗತಿಕವಾಗಿ ಏನು ಇನ್ಫ್ಲೂಯೆನ್ಸ್ ಅಲ್ಲ ಅದನ್ನ ಯೂಸ್ ಮಾಡ್ಕೋತಿದ್ದಾರೆ ಹಾಗಾಗಿ ಇಲ್ಲಿ ಆತರ್ ಪ್ರಕಾರ ಏನಪ್ಪಾ ಅಂದ್ರೆ ಈ ಏನ್ ವೈವಿಧ್ಯತೆ ಇದೆಯಲ್ಲ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಚಿಕ್ಕ ಮತ್ತೆ ಮಧ್ಯಮ ಹಿಡುವಳಿದಾರಿಗೆ ಏನಪ್ಪ ಅಂದ್ರೆ ಹೆಚ್ಚು ಸೌಲಭ್ಯವನ್ನ ಕೊಟ್ರೆ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಏನಿರುತ್ತಲ್ಲ ಅದನ್ನ ನೀಗಿಸಿ ನಾವೇನಪ್ಪಾ ಅಂದ್ರೆ ಹೆಚ್ಚು ಆಹಾರ ಉತ್ಪಾದಕ ದೇಶಗಳಾಗ್ತಿವಿ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಾವು ಭಾರತದ ಒಂದು ಜರ್ನಿಯನ್ನ ತಗೊಂಡ್ರೆ ಪ್ರಯಾಣವನ್ನ ತಗೊಂಡ್ರೆ ಕಳೆದ ಐವತ್ತು ವರ್ಷಗಳಲ್ಲಿ ಏನಪ್ಪ ಅಂದ್ರೆ ಈ ಸುಸ್ಥಿರವಾಗಿ ಏನ್ ಅಭಿವೃದ್ಧಿ ಆಗ್ತದೆ ಎಸ್ಪೆಷಲಿ ಯಾವ್ದ್ರ ಮೇಲಪ್ಪ ಅಂದ್ರೆ ಆಹಾರ ಧಾನ್ಯಗಳ ಉತ್ಪಾದನೆ ಮತ್ತೆ ನಮ್ಮ ಫುಡ್ ಸಿಸ್ಟಮ್ಸ್ ಏನಿದೆಯಲ್ಲ ಅದನ್ನ ಇಂಪ್ರೂವ್ಮೆಂಟ್ ಅಲ್ಲಿ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಮ್ಮ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ಸ್ ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಅಂತ ಹೇಳ್ತಾರೆ ಇದೇನ್ ಮಾಡತ್ತಪ್ಪ ಅಂದ್ರೆ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಮೂಲಕ ಏನಪ್ಪಾ ಅಂದ್ರೆ ಏನು ಮಾಡ್ತಿದೆ ಅಂದ್ರೆ ರೇಷನ್ಸ್ ಅನ್ನ ಕೊಡ್ತಿದೆ ಸೊ ನೋಡ್ರಿ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಅಂದ್ರೆ ನಮ್ಮ ಊರುಗಳಲ್ಲಿ ಇರ್ತವಲ್ಲ ರೇಷನ್ ಗೆ ಏನಂತ ಕರೀತಾರೆ ಅಂದ್ರೆ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಅಂತ ಕರೀತಾರೆ ಇದ್ರ ಮೂಲಕ ಏನಪ್ಪಾ ಅಂದ್ರೆ ಯಾರೆಲ್ಲ ಬಿಲೋ ಪಾವರ್ಟಿ ಲೆವೆಲ್ ಜನ ಇದಾರಲ್ಲ ಅಥವಾ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ನಾವು ಆಹಾರ ಭದ್ರತೆಯನ್ನ ಒದಗಿಸ್ತಿದೀವಿ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಮಿಡ್ ಡೇ ಮೀಲ್ ಸ್ಕೀಮ್ ಏನಿದೆ ಅಲ್ಲ ಇದು ಏನಪ್ಪಾ ಅಂದ್ರೆ ಈ ಮಕ್ಕಳಲ್ಲಿ ಈ ಅಪೋಷಕಾಂಶ ಪೋಷಕಾಂಶ ಹೋಗಲಾಡ್ಸೋಲ್ಲಿ ಸಹಾಯವನ್ನ ಮಾಡ್ತಾ ಇದೆ ಜೊತೆಗೆ ನೋಡ್ರಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಸೊ ನೋಡ್ರಿ ಇದರಲ್ಲಿ ಏನಪ್ಪಾ ಒಂದು ಹತ್ತು ಹನ್ನೊಂದು ಸಿಸ್ಟಮ್ಸ್ ಬರುತ್ತೆ ಅದರಲ್ಲಿ ಅಂಗನವಾಡಿ ಕೂಡ ಸರ್ವಿಸ್ ಒಂದು ಇದ್ರ ಮೂಲಕ ಏನಪ್ಪಾ ಅಂದ್ರೆ ಈಗ ಭಾರತ ತನ್ನ ಆಹಾರದ ಕೊರತೆಯನ್ನು ನೀಗಿಸಿ ಪ್ರತಿಯೊಬ್ಬ ನಾಗರಿಕರಿಗೂ ಏನ್ ಮಾಡ್ತಿದೆ ಅಂದ್ರೆ ಆಹಾರದ ಭದ್ರತೆಯನ್ನು ಒದಗಿಸ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇವತ್ತು ಭಾರತ ಎಷ್ಟು ಜನರಿಗೆ ಆಹಾರದ ಭದ್ರತೆಯನ್ನು ಒದಗಿಸ್ತಿದೆ ಅಂದ್ರೆ ಓವರ್ ಅ ಬಿಲಿಯನ್ ಪೀಪಲ್ ಅಂದ್ರೆ ಒಂದು ನೂರು ಕೋಟಿ ಹೆಚ್ಚು ಜನರಿಗೆ ಏನಪ್ಪ ಅಂದ್ರೆ ತನ್ನ ಆಹಾರದ ಭದ್ರತೆಯನ್ನು ಒದಗಿಸ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿಂದ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಯೋಜನೆಗಳನ್ನ ತೆಗೆದುಕೊಂಡಿದೆ ಕೆಲವೊಂದಿಷ್ಟು ನೋಡ್ರಿ ಭೂ ಸುಧಾರಣೆಗಳನ್ನ ಮಾಡಿದೆ ಆಮೇಲೆ ಏನಪ್ಪ ಅಂದ್ರೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸಾರ್ವಜನಿಕವಾಗಿ ಹೂಡಿಕೆಯನ್ನ ಮಾಡಿದೆ ಜೊತೆಗೆ ಏನಪ್ಪಾ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನ ನಮಗೆ ಮೂಲಭೂತ ಸೌಕರ್ಯಗಳು ಬೇಕಲ್ಲ ಅದರಲ್ಲಿ ಹೂಡಿಕೆಯನ್ನ ಮಾಡಿದೆ ಆಮೇಲೆ ಹೊಸ ರೆಗ್ಯುಲೇಟರಿ ಸಿಸ್ಟಮ್ಸ್ ಅನ್ನ ತೆಗೆದಿದೆ ಜೊತೆಗೆ ನೋಡ್ರಿ ಸಾರ್ವಜನಿಕರ ಸಪೋರ್ಟ್ ಅನ್ನು ಸಿಕ್ಕಿದೆ ಇದರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಇಂಟರ್ವೆನ್ಷನ್ಸ್ ಅನ್ನ ಮಾಡಿದೆ ಯಾವ್ದ್ರೊಳಗೆ ಇಂಟರ್ವೆನ್ಷನ್ಸ್ನ ಮಾಡಿದೆ ಅಂದ್ರೆ ಅಗ್ರಿ ಮಾರ್ಕೆಟ್ಸ್ ಮತ್ತೆ ಪ್ರೈಸಸ್ ಈಗ ನೋಡ್ರಿ ಅಗ್ರಿಕಲ್ಚರ್ ಮಾರ್ಕೆಟ್ ಮತ್ತೆ ಈ ಬೆಲೆಗಳಲ್ಲಿ ಏನಪ್ಪ ಅಂದ್ರೆ ಇಂಟರ್ವೆನ್ಷನ್ಸ್ ನ ಮಾಡಿದೆ ಜೊತೆಗೆ ನೋಡ್ರಿ ಅಗ್ರಿಕಲ್ಚರ್ ರಿಸರ್ಚ್ ಅನ್ನ ತೆಗೆದುಕೊಂಡಿದೆ ಅಂದ್ರೆ ಕೃಷಿಯಲ್ಲಿ ನಾವೇನು ರಿಸರ್ಚ್ ಅನ್ನ ಮಾಡಬೇಕಲ್ಲ ಅದ್ರ ಬಗ್ಗೆ ತೆಗೆದುಕೊಂಡಿದೆ ಮತ್ತೆ ಅದನ್ನ ಎಕ್ಸ್ಟೆನ್ಷನ್ ಅನ್ನ ಮಾಡಿದೆ ಅಂತ ಅವರು ಹೇಳ್ತಿದ್ದಾರೆ ತೊಂಬತ್ತೊಂದರಿಂದ ಎರಡ್ ಸಾವಿರದ ಹದಿನೈದರದ ಏನು ಪೀರಿಯಡ್ ಇದೆಯಲ್ಲ ಇದನ್ನ ನಾವು ನೋಡಿದ್ರೆ ಏನಾಗುತ್ತಾ ಅಂದ್ರೆ ಇಲ್ಲಿ ಕೃಷಿಯಲ್ಲಿ ನಾವೇನಪ್ಪ ಅಂದ್ರೆ ವೈವಿಧ್ಯತೆಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟಿದೀವಿ ಅಥವಾ ಹೆಚ್ಚಿನ ವೈವಿಧ್ಯತೆಗೆ ನಾವೇನಪ್ಪ ಅಂದ್ರೆ ಉತ್ಸುಕರಾಗಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ ನೋಡ್ರಿ ನಾವು ಜಾಸ್ತಿ ಫೋಕಸ್ ಅನ್ನ ಯಾವ್ದಕ್ ಮಾಡಿದೀವಪ್ಪ ಅಂದ್ರೆ ಹಾರ್ಟಿಕಲ್ಚರ್ ಅಂದ್ರೆ ಈಗ ಏನಪ್ಪ ಅಂದ್ರೆ ತೋಟಗಾರಿಕೆ ಅಂತ ನಾವೇನ್ ಕರಿತೀವಲ್ಲ ಅದಕ್ಕೆ ಹಾರ್ಟಿಕಲ್ಚರ್ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಡೈರಿ ಬಗ್ಗೆ ನಾವು ಜಾಸ್ತಿ ಫೋಕಸ್ ಅನ್ನ ಮಾಡಿದೀವಿ ಆಮೇಲೆ ಪಶುಸಂಗೋಪನೆ ಅನಿಮಲ್ ಹಸ್ಬೆಂಡ್ರಿ ಮೇಲೆ ಏನಪ್ಪಾ ಅಂದ್ರೆ ಫೋಕಸ್ ಅನ್ನ ಮಾಡಿದೀವಿ ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಫಿಶರಿ ಸೆಕ್ಟರ್ಸ್ ಅಂದ್ರೆ ಈ ಮೀನುಗಾರಿಕೆ ಮೇಲೆ ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಫೋಕಸ್ ಅನ್ನ ಮಾಡಿದೀವಿ ಅಂದ್ರೆ ನಾವು ಒಂದೇ ಬೆಳೆಗಳ ಮೇಲೆ ಏನಪ್ಪಾ ಅಂದ್ರೆ ಡಿಪೆಂಡ್ ಆಗಿಲ್ಲ ಇಲ್ಲಿ ವೈವಿಧ್ಯತೆಯನ್ನ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಸೊ ಇದರಿಂದಾಗಿ ಏನಾಗಿದೆಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಈಗ ಏನ್ ನ್ಯೂಟ್ರಿಷನಲ್ ಹೆಲ್ತ್ ಬೇಕು ಅಂದ್ರೆ ಏನು ಪೋಷಕಾಂಶ ಭರಿತವಾದ ಆರೋಗ್ಯ ಬೇಕಲ್ಲ ಅದು ಸಿಗ್ತಾ ಇದೆ ಜೊತೆಗೆ ನೋಡ್ರಿ ಆರೋಗ್ಯದ ಭದ್ರತೆ ಸಿಗ್ತಾ ಇದೆ ಆಮೇಲೆ ನಾವೇನಪ್ಪ ಅಂದ್ರೆ ಸುಸ್ಥಿರವಾಗಿ ಈಗ ಅಭಿವೃದ್ಧಿಯನ್ನ ಆಗ್ತಿದೀವಿ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕಳೆದ ಮೂರು ವರ್ಷಗಳಲ್ಲಿ ಏನಪ್ಪಾ ಅಂದ್ರೆ ಈಗ ಏನ್ ಪ್ಯಾಂಡಮಿಕ್ ಬಂದಿತ್ತಲ್ಲ ಅವಾಗ ನೋಡ್ರಿ ಭಾರತ ಏನಪ್ಪ ಅಂದ್ರೆ ಜಾಗತಿಕ ಜಗತ್ತಿಗೆ ಒಂದು ಎಕ್ಸಾಂಪಲ್ ಅನ್ನ ಅಥವಾ ಉದಾಹರಣೆ ಆಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ನಾವು ಯಾವ್ ತರನಾಗ ಏನಪ್ಪ ಅಂದ್ರೆ ಹಸಿವನ್ನ ನೀಗಿಸಿದೀವಿ ನಮ್ಮ ದೇಶದಲ್ಲಿ ಯಾವ ತರನಾಗಿ ಹಸಿವಣ್ಣ ನೀಗಿಸಿದೀವಿ ಅನ್ನೋದನ್ನ ಜಗತ್ತಿಗೆ ಒಂದು ಉದಾಹರಣೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನೋಡ್ರಿ ನಾವು ತಂದಂತ ಯೋಜನೆ ಯಾವ್ದಪ್ಪ ಅಂದ್ರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಂತ ಹೇಳಿ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಒಂದು ಮೆಕಾನಿಸಮ್ಸ್ ಇದೆ ಏನಪ್ಪ ಅಂದ್ರೆ ರೈತರಿಂದ ಏನ್ ಮಾಡ್ತಾರಂದ್ರೆ ಸರ್ಕಾರದವರು ಈ ಏನು ಬೆಳೆಗಳಿರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಮೂಲಕ ಖರೀದಿಯನ್ನ ಮಾಡ್ತಾರೆ ಸೊ ನೋಡ್ರಿ ಇದನ್ನ ಏನ್ ಮಾಡ್ತಾರ ಅಂದ್ರೆ ನಮ್ಮ ಎ ಪಿ ಎಂ ಸಿ ಏನಿರುತ್ತಲ್ಲ ಸೊ ಅಲ್ಲಿ ವೇರ್ ಹೌಸಸ್ ಅಲ್ಲಿ ಅಥವಾ ಗೂಡೌನ್ ಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸ್ಟೋರ್ ಮಾಡಿರ್ತಾರೆ ವೈರಸಸ್ ಅಥವಾ ಗೂಡೌನ್ ಗಳಲ್ಲಿ ಸ್ಟೋರ್ ಮಾಡಿರ್ತಾರೆ ಸೊ ಇದರಿಂದ ನೋಡ್ರಿ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಫರ್ ಸ್ಟಾಕ್ ಅಂತ ಕರಿತೀವಿ ಯಾಕೆ ಇದನ್ನ ಬಫರ್ ಸ್ಟಾಕ್ ಅಂತ ಕರಿತೀವಿ ಅಂದ್ರೆ ಸೊ ನೋಡ್ರಿ ರೈತರು ಜಾಸ್ತಿ ಬೆಳೆಗಳು ಬಂದ್ರೆ ಏನಾಗತ್ತಪ್ಪ ಅಂದ್ರೆ ರೈ ಈ ಒಂದು ಮಾರ್ಕೆಟ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಸಪ್ಲೈ ಜಾಸ್ತಿ ಆಗುತ್ತೆ ಸಪ್ಲೈ ಜಾಸ್ತಿ ಆದ್ರೆ ಅಲ್ಲಿರುವಂತ ಪ್ರೈಸ್ ಏನಾಗತ್ತಂದ್ರೆ ಕಮ್ಮಿ ಆಗುತ್ತೆ ಸೊ ಅವಾಗ ಸರ್ಕಾರದವರೇ ಒಂದು ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಖರೀದಿ ಮಾಡೋದ್ರಿಂದ ಯಾರಾದರೂ ಮಧ್ಯವರ್ತಿಗಳ ಬೆಳೆಗಳನ್ನ ಅಥವಾ ಆಹಾರ ಧಾನ್ಯಗಳನ್ನು ಖರೀದಿ ಮಾಡಬೇಕಾದ್ರೆ ಹೆಚ್ಚಿನ ಪ್ರೈಸ್ಗೆ ಖರೀದಿ ಮಾಡಬೇಕಾಗುತ್ತೆ ಇದರಿಂದ ಏನಪ್ಪ ಅಂದ್ರೆ ರೈತರ ಆದಾಯಕ್ಕೆ ಏನು ಹೊಡೆತ ಆಗತ್ತಲ್ಲ ಅದನ್ನ ತಪ್ಪಿಸ್ದಂಗತ್ತೆ ಜೊತೆಗೆ ನೋಡ್ರಿ ಈ ತರದ ಒಂದು ಸನ್ನಿವೇಶಗಳು ಬಂದಾಗ ಅಂದ್ರೆ ಈ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಬಂದಾಗ ಏನಪ್ಪ ಅಂದ್ರೆ ಈ ಆಹಾರದ ಸಾಮಗ್ರಿಗಳೇನಿದೆ ಎಸ್ಪೆಷಲಿ ನೋಡ್ರಿ ಆಹಾರದ ಕಾಲುಗಳೇನಿದೆ ಅಲ್ಲ ಅದು ಸಿಗೋದು ಕಾಳು ಸಿಗೋದು ನಮ್ಗೆ ಏನಪ್ಪಾ ಅಂದ್ರೆ ಕಷ್ಟ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಸೊ ನಮ್ಗೆ ಯಾವಾಗ ಆಹಾರದ ಕೊರತೆ ಜಾಸ್ತಿ ಆಗುತ್ತೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಖರೀದಿ ಮಾಡಕ್ ಹೋಗ್ತಾರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಸಾಮಾನ್ಯ ಜನರ ಆದಾಯದ ಮೇಲೆ ಅಂದ್ರೆ ಯಾರೆಲ್ಲ ಸಾಮಾನ್ಯ ಜನರು ಇರ್ತಾರಲ್ಲ ಅವ್ರ ಆದಾಯದ ಮೇಲೆ ಏನಪ್ಪ ಅಂದ್ರೆ ಹೊಡೆತ ಬೀಳ್ತಿರುತ್ತೆ ಆ ಟೈಮಲ್ಲಿ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಬಕ್ಫರ್ ಸ್ಟಾಕ್ನ ಮಾರ್ಕೆಟಿಗೆ ರಿಲೀಸ್ ಮಾಡಿ ಇದನ್ನ ಬ್ಯಾಲೆನ್ಸ್ ಮಾಡ್ತಾರೆ ಹಾಗಾಗಿ ನೋಡ್ರಿ ಇಲ್ಲಿ ಅವರ ಏನ್ ಹೇಳ್ತಿದಾರೆ ಅಂದ್ರೆ ಸರ್ಕಾರದವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ರೈತರಿಂದ ಈ ಆಹಾರ ಧಾನ್ಯಗಳನ್ನ ಖರೀದಿ ಮಾಡಿ ಮಾಡ್ತಿದಾರೆ ಮಾಡ್ತಿದಾರಂದ್ರೆ ಸಾಮಾನ್ಯ ಜನರಿಗೆ ಕೊಡೋದ್ರಿಂದ ಒಂದು ರೈತರ ಆದಾಯಕ್ಕೂ ಕೂಡ ಹೊಡೆತ ಆಗ್ತಿಲ್ಲ ಸಾಮಾನ್ಯ ಜನರಿಗೂ ಏನಪ್ಪ ಅಂದ್ರೆ ಈ ಬೆಲೆ ಏರಿಕೆ ಬಿಸಿಯನ್ನ ಮುಟ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸಪ್ಲೈ ಚೈನ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಈ ಸಪ್ಲೈ ಅಲ್ಲಿ ಆಗ್ಬೇಕಾದ್ರೆ ಏನು ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಪ್ಷನ್ ಇರುತ್ತೆ ಅಥವಾ ತಡೆ ಇರುತ್ತಲ್ಲ ಅದು ಕೂಡ ನಿಲ್ಲಿಸಂಗೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಟೈಮಲ್ಲಿ ನೋಡ್ರಿ ಹೆಚ್ಚೆಚ್ಚು ಜನರಿಗೆ ನಾವೇನಪ್ಪ ಅಂದ್ರೆ ಆಹಾರದ ಭದ್ರತೆಯನ್ನು ಒದಗಿಸಿದ್ವಿ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅವರ ಹಸಿವನ್ನು ಕೂಡ ನಾವೇನ್ ಮಾಡಿದ್ವಿ ಅಂದ್ರೆ ನೀಗ್ಸಿದ್ವಿ ಜೊತೆಗೆ ನಮ್ಮ ದೇಶದ ಜನಸಂಖ್ಯೆ ಏನಪ್ಪಾಂದ್ರೆ ತುಂಬಾ ಗೌರವದಿಂದ ಏನಪ್ಪ ಅಂದ್ರೆ ಜೀವನವನ್ನ ಸಾಗಸ್ತಂತ ಹೇಳ್ತಿದ್ದಾರೆ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ನಾವೇನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಆಹಾರವನ್ನ ಒದಗಿಸ್ಬೇಕಾರೆ ಆಹಾರದ ಭದ್ರತೆಯನ್ನ ಒದಗಿಸಬೇಕಾರೆ ಇಲ್ಲೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಏನಿದೆ ಅಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಯಾವಾಗ ನಮ್ಗೆ ಏನಪ್ಪ ಅಂದ್ರೆ ಇನ್ಪುಟ್ಸ್ ಅಂದ್ರೆ ಪ್ರತಿಯೊಂದು ಕಡೆನೂ ತುಂಬಾ ಈಗ ವ್ಯಾಲ್ಯೂ ಚೈನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಇನ್ಪುಟ್ಸ್ ಚೆನ್ನಾಗಿ ಸಿಕ್ಕರೆ ನಾವೇನಪ್ಪ ಅಂದ್ರೆ ಔಟ್ಪುಟ್ ತಗಿಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಡಿಯಾ ಈಗ ಏನಪ್ಪಾ ಅಂದ್ರೆ ವೀಟ್ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ರೆ ಬೇರೆ ದೇಶ ಅದನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಇಂಪೋರ್ಟ್ ಮಾಡ್ಕೋಬಹುದು ಈಗ ನಾವೇ ವೀಟ್ ಅನ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಅನ್ನ ಮಾಡಿಲ್ಲ ಅಂದ್ರೆ ಅವ್ರು ಇಂಪೋರ್ಟ್ ಮಾಡ್ಕೊಳಗಲ್ಲ ಹಾಗಾಗಿ ಏನಪ್ಪ ಅಂದ್ರೆ ಈ ಇನ್ಪುಟ್ಸ್ ಏನಿದೆಯಲ್ಲ ಅದು ಏನಪ್ಪಾ ಅಂದ್ರೆ ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಈ ಇನ್ಪುಟ್ಸ್ ಚೆನ್ನಾಗಿದ್ರೆ ಜಗತ್ತಿನಲ್ಲಿರುವಂತಹ ಜನರ ಏನಪ್ಪ ಅಂದ್ರೆ ನ್ಯೂಟ್ರಿಷಿಯನ್ಸ್ ಅಂದ್ರೆ ಪೋಷಕಾಂಶತೆ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಅವ್ರಿಗೆ ಅಫೋರ್ಡೆಬಲ್ ರೇಟ್ ಅಲ್ಲಿ ಫುಡ್ ಸಿಗುತ್ತೆ ಅಫೋರ್ಡೆಬಲ್ ರೇಟ್ ಅಂದ್ರೆ ಖರೀದಿಸಬಹುದಾದಂತ ಹಣದಲ್ಲಿ ಏನಪ್ಪ ಅಂದ್ರೆ ಅವ್ರಿಗೆ ಆಹಾರ ಒದಗಿಸಬಹುದು ಅಂತ ಹೇಳ್ತಿದ್ದಾರೆ ಜೊತೆ ನೋಡ್ರಿ ಮಟೇರಿಯಾ ಘೋಷಣೆ ಏನಿದೆಯಲ್ಲ ಇದು ಕೂಡ ಏನಪ್ಪ ಅಂದ್ರೆ ಈ ಅಂತಾರಾಷ್ಟ್ರೀಯ ಆಹಾರದ ವ್ಯಾಪಾರ ಏನಿದೆಯಲ್ಲ ಅದೇನಿರ್ಬೇಕಪ್ಪ ಅಂದ್ರೆ ಓಪನ್ ಆಗಿರ್ಬೇಕು ಜೊತೆಗೆ ಅದನ್ನೇನ ಮಾಡಬೇಕಂದ್ರೆ ನಾವು ಜಾಗತಿಕವಾಗಿ ಮತ್ತೆ ಏನಪ್ಪಾ ಅಂದ್ರೆ ಪ್ರಾದೇಶಿಕವಾಗಿ ಅವಾಗವಾಗ ಅದನ್ನ ಹೆಚ್ಚು ಬಲಗೊಳಿಸ್ಬೇಕಂತ ಅವರು ಹೇಳಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಈ ಲೋಕಲ್ ಆಗಿ ಏನು ಅಥವಾ ಸ್ಥಳೀಯವಾಗಿ ಏನು ವೈವಿಧ್ಯವಾದಂತ ವ್ಯಾಲ್ಯೂ ಫುಡ್ ಇದೆಯಲ್ಲ ಅದನ್ನ ನಾವೇನ್ ಮಾಡಬೇಕಂದ್ರೆ ಸೇಫ್ಟಿ ಕೊಡಬೇಕು ಜೊತೆಗೆ ಅದು ಫ್ರೆಶ್ ಆಗಿರಬೇಕು ಅಂದ್ರೆ ಆಗ ತಾನೇವಾದಂತಹ ಫುಡ್ ಆಗಿರ್ಬೇಕು ಜೊತೆಗೆ ಅದು ತುಂಬಾ ಪೋಷಕಾಂಶತೆಯಿಂದ ಕೂಡಿರ್ಬೇಕು ಅಂತ ಹೇಳ್ತಿದ್ದಾರೆ ಜೊತೆ ಜೊತೆಗೆ ನೋಡ್ರಿ ಮತ್ತೆ ಘೋಷಣೆಯೊಳಗೆ ಏನಪ್ಪ ಅಂದ್ರೆ ಈ ಸೈಂಟಿಫಿಕ್ ಬೇಸ್ಡ್ ಹೋಲಿಸ್ಟಿಕ್ ಹೆಲ್ತ್ ಅಪ್ರೋಚ್ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಕೇವಲ ಏನಪ್ಪ ಅಂದ್ರೆ ಆಹಾರದ ಭದ್ರತೆ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ವಿಜ್ಞಾನ ಮತ್ತೆ ತಂತ್ರಜ್ಞಾನದ ಸಹಾಯವನ್ನು ಸಹ ತಗೋಬೇಕಂತ ಅವರು ಹೇಳಿದ್ದಾರೆ ಈಗ ನೋಡ್ರಿ ಹವಾಮಾನ ಬದಲಾವಣೆ ಆಗಿದ್ರಿಂದ ಏನಪ್ಪ ಅಂದ್ರೆ ಈ ವೀಟ್ ಅಂದ್ರೆ ಗೋಧಿಯ ಒಳಗ ಅಥವಾ ಗೋಧಿಯ ಇಳುವರಿಯೊಳಗು ಮತ್ತೆ ಭತ್ತದ ಏನಪ್ಪ ಅಂದ್ರೆ ಸಡನ್ ಡಿಕ್ರೀಸ್ ಆಯ್ತು ಅಥವಾ ಇಳುವರಿ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಬಂತು ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಭಾರತ ಏನ್ ಮಾಡ್ತಂದ್ರೆ ಈಗೇನ್ ರಫ್ತು ನೀತಿ ಇತ್ತಲ್ಲ ಅದನ್ನ ಅಂದ್ರೆ ಬ್ಯಾನ್ ಮಾಡ್ತು ಎಸ್ಪೆಷಲಿ ನೋಡ್ರಿ ನೀವು ಗೋಧಿ ಮತ್ತೆ ಭತ್ತವನ್ನು ರಫ್ತು ಮಾಡ್ತಿದ್ರೆ ಅದನ್ನ ಬ್ಯಾನ್ ಮಾಡ್ತು ಆದ್ರೂ ಸಹ ಭಾರತ ಏನ್ ಮಾಡ್ತಪ್ಪ ಅಂದ್ರೆ ಒಂದು ಫ್ಲೆಕ್ಸಿಬಲ್ ಅಪ್ರೋಚ್ ಇಟ್ಕೊಂತು ಯಾವ್ದ್ರೆ ಈ ಆಗತಾನೆ ತಾಲಿಬಾನ್ ಅಕ್ವೈರ್ ಮಾಡ್ಕೊಂಡಂತ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಏನಪ್ಪಾ ಅಂದ್ರೆ ಏನು ಸಂತ್ರಸ್ತರಿದ್ರಲ್ಲ ಅವ್ರಿಗೆ ಏನು ಆಹಾರದ ಕೊರತೆ ಇತ್ತಲ್ಲ ಆಹಾರದ ಕೊರತೆಯನ್ನು ನಿಗಿಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಹ್ಯುಮ್ಯಾನಿಟೇರಿಯನ್ ಏಡ್ ಅನ್ನ ಕೊಡ್ತು ಅಂದ್ರೆ ಅವ್ರಿಗೆ ಏನ್ ಮಾಡ್ತಪ್ಪ ಅಂದ್ರೆ ಈ ಆಹಾರದ ಭದ್ರತೆಯನ್ನ ಒದಗಿಸ್ತು ಜೊತೆ ಜೊತೆಗೆ ನೋಡ್ರಿ ಬಾಂಗ್ಲಾದೇಶ್ ಈಜಿಪ್ಟ್ ಮತ್ತೆ ಯಮನ್ ಜೊತೆಗೆ ಏನಪ್ಪ ಅಂದ್ರೆ ಕಮರ್ಷಿಯಲ್ ಸಪ್ಲೈ ಮಾಡ್ತು ಅಂದ್ರೆ ನಮ್ಮ ದೇಶದ ಆಹಾರದ ಭದ್ರತೆಯ ಜೊತೆ ಜೊತೆಗೆ ನಾವೇನ್ ಮಾಡಿದೀವಪ್ಪ ಅಂದ್ರೆ ಅಫ್ಘಾನಿಸ್ತಾನಕ್ಕೂ ಕೂಡ ಏನಪ್ಪ ಅಂದ್ರೆ ಮಾನವೀಯ ದೃಷ್ಟಿಯಿಂದ ಅವರಿಗೆ ಈ ಗೋಧಿಯನ್ನ ಕಳ್ಸಿಕೊಟ್ವಿ ಜೊತೆಗೆ ಏನಪ್ಪ ಅಂದ್ರೆ ಬಾಂಗ್ಲಾದೇಶ ಈಜಿಪ್ಟ್ ಎಮಂಡ್ ಜೊತೆಗೆ ನಾವೇನ್ ಮಾಡಿದ್ವಿ ಅಪ್ಪ ಕಮರ್ಷಿಯಲ್ ಸಪ್ಲೈ ಅನ್ನ ಮಾಡಿದ್ವಿ ಅವ್ರ ಜೊತೆಗೆ ವ್ಯಾಪಾರವನ್ನು ಮಾಡ್ಕೊಂಡ್ವಿ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ನಾವೇನಾದ್ರೂ ಸುಸ್ಥಿರವಾದ ಅಭಿವೃದ್ಧಿಯನ್ನ ಮಾಡ್ಬೇಕಾರೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಫೈವ್ ಆಕ್ಷನ್ ಪ್ಲಾನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡ್ರಿ ಜಿ ಟ್ವೆಂಟಿ ಸಮಿಟ್ ಏನಾಯ್ತಲ್ಲ ಅವಾಗ ಏನ್ ಅಂದ್ರೆ ಅವರು ಈ ಐದು ಆಕ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿದ್ರೆ ನಾವೇನಪ್ಪ ಅಂದ್ರೆ ಎರಡ್ ಸಾವಿರದ ಮೂವತ್ತಿಗೆ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದೆಯಲ್ಲ ಅದನ್ನ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಸಮಿಟ್ ಕೂಡ ಏನಪ್ಪ ಅಂದ್ರೆ ಒಂದು ಮೆಕಾನಿಸಮ್ ನ ಕ್ರಿಯೇಟ್ ಅದು ಏನಪ್ಪ ಅಂದ್ರೆ ಐದು ಆಕ್ಷನ್ ಟ್ರಾಕ್ಸ್ ಏನ್ ಮಾಡುತ್ತೆ ಅಂದ್ರೆ ಫೋಕಸ್ ಮಾಡುತ್ತೆ ಸೊ ಆ ಐದು ಆಕ್ಷನ್ ಪ್ಲಾನ್ಸ್ ಏನಪ್ಪಾ ಅಂದ್ರೆ ನೋಡ್ರಿ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪಾ ಅಂದ್ರೆ ಈ ಭದ್ರವಾದ ಮತ್ತೆ ಏನಪ್ಪ ಅಂದ್ರೆ ಪೋಷಕಾಂಶದಿಂದ ಕೂಡಿದಂತ ಆಹಾರವನ್ನು ಒದಗಿಸೋದು ಜೊತೆಗೆ ನೋಡ್ರಿ ನಾವೇನ್ ಮಾಡೋದಪ್ಪ ಅಂದ್ರೆ ಶಿಫ್ಟ್ ಆಗೋದು ಅಂದ್ರೆ ಈಗ ನಾವೇನು ಅನ್ಸಸ್ಟೈನೇಬಲ್ ಆಗಿ ಕನ್ಸಂಪ್ಷನ್ ಅನ್ನ ಮಾಡ್ತಿದ್ವಲ್ಲ ಅದನ್ನೇನಪ್ಪ ಅಂದ್ರೆ ಸುಸ್ಥಿರವಾಗಿ ಕನ್ಸಂಪ್ಷನ್ ಪ್ಯಾಟರ್ನ್ ಕನ್ಸಂಪ್ಷನ್ ಅಂದ್ರೆ ನಾವೇನ್ ಆಹಾರವನ್ನು ತೆಗೆದುಕೊಳ್ತೀವಲ್ಲ ಅದಕ್ಕೆ ಕನ್ಸಂಪ್ಷನ್ ಅಂತ ಕರೀತಾರೆ ಆ ಕನ್ಸಂಪ್ಷನ್ ಪ್ಯಾಟರ್ನ್ ಗೆ ಶಿಫ್ಟ್ ಆಗೋದು ಜೊತೆಗೆ ನೋಡ್ರಿ ನಾವೇನ್ ಮಾಡಬೇಕಾ ಅಂದ್ರೆ ನೇಚರ್ ಪಾಸಿಟಿವ್ ಏನ್ ಪ್ರೊಡಕ್ಷನ್ ಇದೆಯಲ್ಲ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಕೊಡ್ಬೇಕಂದ್ರೆ ಅಂದ್ರೆ ನೈಸರ್ಗಿಕವಾಗಿ ಯಾವ್ದು ಹೆಚ್ಚು ಬೆಳೆಗಳನ್ನ ಕೊಡುತ್ತೆ ಮತ್ತೆ ನಿಸರ್ಗಕ್ಕೆ ಯಾವ್ದು ಪಾಸಿಟಿವ್ ಪ್ರೊಡಕ್ಷನ್ ಇರುತ್ತಲ್ಲ ಅದನ್ನ ಬೆಳಿಬೇಕು ನಾವು ನೈಸರ್ಗದ ವಿರುದ್ಧ ಅಂತ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ನಾವೇನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಏನಪ್ಪ ಅಂದ್ರೆ ಸಮಾನವಾದಂತ ಜೀವನ ಶೈಲಿಯನ್ನ ಕೊಡಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಏನೀಗ ವಲ್ಲರೆಬಿಲಿಟೀಸ್ ಇದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಹವಾಮಾನ ಬದಲಾವಣೆ ಆದ್ರೆ ನಮ್ಗೆ ಇಳುವರಿ ಕಮ್ಮಿ ಬರುತ್ತಲ್ಲ ಅದಕ್ಕೆ ಬದಲಾಗಿ ನಾವೇನ್ ಮಾಡಬೇಕಪ್ಪ ಅಂದ್ರೆ ಈ ತರ ಇಳುವರಿ ಕಮ್ಮಿ ಬರದಂಗೆ ಪ್ರತಿಯೊಬ್ಬರಿಗೂ ಆಹಾರದ ಭದ್ರತೆಯನ್ನು ಒದಗಿಸೋಗೆ ಜೊತೆಗೆ ಪೋಷಕಾಂಶಗಳ ಭರತ ಇರುವಂತಹ ಆಹಾರವನ್ನು ಒದಗಿಸ್ಕೋಸ್ಕರ ನಾವೇನ್ ಮಾಡಬೇಕಪ್ಪ ಅಂದ್ರೆ ರಿಸರ್ಲಿಯಂಟ್ ಸಿಸ್ಟಮ್ ಅನ್ನು ಅಂದ್ರೆ ತುಂಬಾ ಸುಸ್ಥಿರವಾಗಿರಬೇಕು ಮತ್ತೆ ಗಟ್ಟಿಯಾದಂತ ಒಂದು ಸಿಸ್ಟಮ್ ಅನ್ನ ಅಥವಾ ಬೆಳೆಗಳನ್ನ ಬೆಳಿಬೇಕು ಅದೇನ್ ಮಾಡಬೇಕಂದ್ರೆ ಈ ತರ ಬದಲಾವಣೆಗಳಾದಾಗ ಆ ಶಾಕ್ಸ್ ಏನು ಏನ್ ಮಾಡಬೇಕಪ್ಪ ಅಂದ್ರೆ ಅಬ್ಸರ್ವ್ ಮಾಡಬೇಕು ಅಂದ್ರೆ ಏನಾದರೂ ಬದಲಾವಣೆಗಳಾದಾಗ ಅದನ್ನ ತಡ್ಕೊಂಡು ಅದೇನ್ ಮಾಡಬೇಕಪ್ಪ ಅಂದ್ರೆ ಸ್ಟೇಬಲ್ ಆಗಿ ನಿಲ್ಬೇಕಂತ ಹೇಳ್ತಿದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಲವೊಂದಿಷ್ಟು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ನಾವು ಯಾವುದು ತೆಗೆತಿದ್ವಿ ಅಂದ್ರೆ ಯಾವುದೋ ಒಂದು ರೋಗಕ್ಕೆ ಏನಪ್ಪಾ ಅಂದ್ರೆ ಅಂದ್ರೆ ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ ಅಥವಾ ಆ ರೋಗವನ್ನು ಏನಪ್ಪ ಅಂದ್ರೆ ತಡೆ ಹಿಡಿಯುವಂತ ಶಕ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇತ್ತೀಚೆಗೆ ಏನಪ್ಪ ಅಂದ್ರೆ ಜಿ ಎಂ ಮಸ್ಟರ್ಡ್ ಕ್ರಾಪ್ ಗೆ ನಾವು ಕಮರ್ಷಿಯಲೈಸೇಷನ್ ಮಾಡಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ದೀವಿ ಸೊ ಜಿಎಂ ಮಸ್ಟರ್ಡ್ ಮಾಡೋದ್ರಿಂದ ನಮಗೆ ಏನಪ್ಪಾ ಅಂದ್ರೆ ಮೂವತ್ತು ಪರ್ಸೆಂಟ್ ಏನಪ್ಪಾ ಅಂದ್ರೆ ಹೆಚ್ಚಿನ ಉತ್ಪಾದನೆ ಮಾಡಬಹುದು ಅಥವಾ ಮೂವತ್ತು ಪರ್ಸೆಂಟ್ ಇಳುವರಿ ಹೆಚ್ಚು ತೆಗಿಯಬಹುದು ಜೊತೆಗೆ ಈ ಪಿಂಕ್ ವಾರ್ಮ್ ಡಿಸೀಸಸ್ ಅಥವಾ ಬೇರೆ ಬೇರೆ ರೋಗಗಳನ್ನು ಇದು ತಡ್ಕೊಳ್ಳುವಂತಹ ಶಕ್ತಿ ಇದೆ ಆಮೇಲೆ ಹವಾಮಾನ ಬದಲಾವಣೆ ಆದರೂ ಸಹ ಏನಪ್ಪ ಅಂದ್ರೆ ಈ ಇಳುವರಿ ಏನ್ ಬರಬೇಕಲ್ಲ ಅದು ಮೂವತ್ತು ಪರ್ಸೆಂಟ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ತರದ ಬೆಳೆಗಳನ್ನು ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಅಡಾಪ್ಟ್ ಅನ್ನು ಮಾಡ್ಕೋಬೇಕಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಯುಕ್ರೇನಲ್ಲಿ ಯುದ್ಧ ಆಗಿರೋದ್ರಿಂದ ನಮಗೆ ಏನಾಗ್ತಿದೆ ಅಂದ್ರೆ ಈ ಜಗತ್ತಿನಲ್ಲಿ ನಾವೇನಪ್ಪ ಅಂದ್ರೆ ಎಷ್ಟು ಆಹಾರದ ಮೇಲೆ ಡಿಪೆಂಡ್ ಆಗಿದ್ದೀವಿ ಎಸ್ಪೆಷಲಿ ನೋಡ್ರಿ ರಷ್ಯಾ ಮತ್ತೆ ಯುಕ್ರೇನ್ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತ ಹೇಳಿ ಈ ವ ಯುದ್ಧ ನಮಗೆ ಗೊತ್ತಾಗ್ತಿದೆ ಅಂತ ಹೇಳ್ತಿದ್ರೆ ಯಾಕಂದ್ರೆ ಇಲ್ಲೇನ್ ಗ್ಲೋಬಲ್ ಫುಡ್ ಸಪ್ಲೈ ಚೈನ್ ಇದೆಯಲ್ಲ ಅದೇನಪ್ಪ ಅಂದ್ರೆ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿದೆ ಯಾಕಂದ್ರೆ ಯುಕ್ರೇನ್ ಏನಪ್ಪ ಅಂದ್ರೆ ಹೆಚ್ಚು ದೇಶಗಳಿಗೆ ಏನ್ ಮಾಡ್ತಿತ್ತಪ್ಪ ಅಂದ್ರೆ ಗೋಧಿಯನ್ನ ರಫ್ತು ಮಾಡೋದ್ರಿಂದ ಆ ಗೋಧಿ ರಫ್ತನ ನಿಲ್ಲಿಸೋದ್ರಿಂದ ಬಹಳಷ್ಟು ದೇಶಗಳಲ್ಲಿ ಏನಾಗಿದೆ ಅಂದ್ರೆ ಆಹಾರದ ಕೊರತೆ ಉಂಟಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾವೀಗೇನು ಸಿಂಗಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಿದ್ವಲ್ಲ ಇದನ್ನ ಕಮ್ಮಿ ಮಾಡಬೇಕು ಜೊತೆಗೆ ನೋಡ್ರಿ ನಮ್ಮ ವಲ್ನರಬಿಲಿಟೀಸ್ ಏನಿದೆ ಅಂದ್ರೆ ಈ ಯುಕ್ರೇನ್ ಯುದ್ಧ ಆಗಿದ್ದಾಗಿಂದ ನಮ್ದೇನು ವಲರಬಿಲಿಟೀಸ್ ಏನಿದೆ ಅದನ್ನ ತಿಳ್ಕೊಬೇಕು ಜೊತೆಗೆ ನೋಡ್ರಿ ಈ ಚೇಂಜಿಂಗ್ ವೆದರ್ ಅಂದ್ರೆ ಹವಾಮಾನ ಬದಲಾವಣೆ ಆಗೋದ್ರಿಂದ ಏನಪ್ಪಾಂದ್ರೆ ಇಳುವರಿ ಕಮ್ಮಿ ಏನಾಗ್ತಿದೆಯಲ್ಲ ಅದನ್ನು ಕೂಡ ನಾವು ಸ್ಟಡಿ ಮಾಡಬೇಕು ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಯುಕ್ರೇನ್ ಯುದ್ಧ ಮತ್ತೆ ಹವಾಮಾನ ಬದಲಾವಣೆ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ಭಾರತಕ್ಕೆ ಏನಪ್ಪಾ ಅಂದ್ರೆ ಜಗತ್ತಿನ ಮಾರುಕಟ್ಟೆಯಲ್ಲಿ ಈ ಭಾರತದ ಗೋಧಿ ಮತ್ತೆ ಅಕ್ಕಿಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಆತರ ಏನ್ ಹೇಳ್ತಿದ್ರೆ ಅಂದ್ರೆ ಎಲ್ಲಾ ದೇಶಗಳ ಏನ್ ಮಾಡ್ಬೇಕಪ್ಪ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನವನ್ನು ಹರಿಸ್ಬೇಕಂತ ಅವ್ರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಪ್ರತಿಯೊಂದು ದೇಶಗಳ ಏನ್ ಮಾಡ್ಬೇಕಪ್ಪ ಅಂದ್ರೆ ಭಾರತದ ಮಾದರಿಯನ್ನ ಅಡಾಪ್ಟ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ ಯಾವ್ ತರನಾಗಪ್ಪ ಅಂದ್ರೆ ಭಾರತ ಈಗ ಏನ್ ಮಾಡತಂದ್ರೆ ರೈತರಿಂದ ಏನು ಧಾನ್ಯಗಳನ್ನ ಖರೀದಿ ಮಾಡುತ್ತಲ್ಲ ಅಲ್ಲಿಗೆ ಏನ್ ಮಾಡ್ತೀವಿ ಅಂದ್ರೆ ಇವರು ಭಾರತದ ಸರ್ಕಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನ್ ಕೊಡುತ್ತಲ್ಲ ಇದನ್ನ ಕೊಡಬೇಕು ಇದರಿಂದ ಏನಾಗತ್ತಪ್ಪ ಅಂದ್ರೆ ರೈತರು ಕೂಡ ಹೆಚ್ಚು ಹೆಚ್ಚು ಬೆಳೆಗಳನ್ನ ಬೆಳೆಯೋದ್ರಲ್ಲಿ ಜ್ಞಾನವನ್ನ ವಹಿಸ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ರೈತರಿಗೆ ಈ ಫೈನಾನ್ಷಿಯಲ್ ಫ್ಲಕ್ಚುಯೇಷನ್ ಅಂದ್ರೆ ಆರ್ಥಿಕ ಏನು ಕುಸಿತ ಆಗುತ್ತೆ ಅಥವಾ ಆರ್ಥಿಕವಾಗಿ ಏನೇನು ಫ್ಲಕ್ಚುಯೇಷನ್ಸ್ ಆಗತ್ತಲ್ಲ ಅದರಿಂದ ಕಾಪಾಡ್ದಂಗೂ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಯಾರೆಲ್ಲ ವಲ್ಲರೇಬಲ್ ಮತ್ತೆ ಬಿಪಿಎಲ್ ಪೀಪಲ್ ಇರ್ತಾರಲ್ಲ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಪೀಪಲ್ಸ್ ಇರ್ತಾರಲ್ಲ ಅವ್ರಿಗೂ ಸಹ ನಾವ್ ಏನಪ್ಪ ಅಂದ್ರೆ ಆಹಾರದ ಭದ್ರತೆಯನ್ನ ಕೊಟ್ಟಂಗಾಗತ್ತೆ ಅಂತ ಹೇಳ್ತಿದ್ದಾರೆ ಈ ತರನಾಗ ಏನಪ್ಪ ಅಂದ್ರೆ ಭಾರತ ತನ್ನ ಜಾಸ್ತಿ ಪಾಪ್ಯುಲೇಷನ್ ಇರುವಂತ ದೇಶದಲ್ಲಿ ಏನಪ್ಪ ಅಂದ್ರೆ ಆಹಾರದ ಭದ್ರತೆಯನ್ನು ಒದಗಿಸ್ತಿದೆಯಲ್ಲ ಅದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು ಜೊತೆಗೆ ನೋಡ್ರಿ ಇದೇ ತರ ಮಾಡಲ್ಸ್ ಏನ್ ಏನಪ್ಪ ಅಂದ್ರೆ ಭಾರತದ ಜೊತೆ ಜೊತೆಗೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು ಅವಾಗ ಮಾತ್ರ ಏನಾಗುತ್ತೆ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಆಹಾರದ ಭದ್ರತೆಯನ್ನ ಒದಗಿಸಬೇಕ ಆಗತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಹೆಚ್ಚಿನ ಹೂಡಿಕೆಯನ್ನು ಯಾವ್ದ್ರಲ್ಲಿ ಮಾಡ್ಬೇಕಂದ್ರೆ ಕೃಷಿಯಲ್ಲಿ ಹೆಚ್ಚಿನ ಹೂಡಿಕೆಯನ್ನ ಮಾಡಬೇಕು ಜೊತೆಗೆ ನೋಡ್ರಿ ಈ ರೈತರಿಗೆ ಮತ್ತೆ ಈ ಬಡವರಿಗೆ ಮತ್ತೆ ಯಾರು ವಲ್ನರೇಬಲ್ ಪೀಪಲ್ ಇದಾರಲ್ಲ ಅವರಿಗೆ ಆಹಾರದ ಭದ್ರತೆಯನ್ನ ಒದಗಿಸ್ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಏನಪ್ಪಾ ಅಂದ್ರೆ ಇನ್ನು ಕೃಷಿಯಲ್ಲಿ ಹೆಚ್ಚಿನ ಅನ್ವೇಷನ್ಸ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಏನಪ್ಪ ಅಂದ್ರೆ ಈ ಕೃಷಿಯನ್ನ ಮಾಡೋದ್ ಬರ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ಏನಪ್ಪಾ ಅಂದ್ರೆ ಬೆಳೆಗಳು ಕೂಡ ಏನಪ್ಪಾ ಅಂದ್ರೆ ವೈವಿಧ್ಯಮಯವಾಗಿರ್ಬೇಕಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಏನಪ್ಪ ಅಂದ್ರೆ ಈಗ ನಾರ್ತ್ ಸೌತ್ ಕಾರ್ಪೊರೇಷನ್ ಆಗ್ಬೋದು ಈಸ್ಟ್ ವೆಸ್ಟ್ ಕಾರ್ಪೊರೇಷನ್ಸ್ ಆಗ್ಬೋದು ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಭಾರತದ ಏನ್ ಅನುಭವ ಇದೆಯಲ್ಲ ಇದು ಪ್ರತಿಯೊಂದು ದೇಶದವರು ಕಲಿತು ಅಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಭಾರತ ಯಾವ್ತರನಾಗಿ ತನ್ನ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನ ಮಾಡ್ಕೊಂಡಿದೆ ಅಥವಾ ಆಹಾರ ಯಾವ ಯಾವ್ತರನ್ನಾಗಿ ಒದಗಿಸ್ಕೊಂಡಿದೆಯಲ್ಲ ಅದನ್ನ ತಿಳ್ಕೊಂಡು ಏನ್ ಮಾಡ್ಬೇಕಾ ಅಂದ್ರೆ ಪ್ರತಿಯೊಂದು ದೇಶದವರು ಅಡಾಪ್ಟ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ ಸೊ ಇದಿಷ್ಟೇನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು